श्री गुरुभ्यो नमः। हरिः ओम। नमोस्तुनंताय सहस्रमूर्तये सहस्रपादाक्षशिरोरबाहवे सहस्रनाम्ने पुरुषाय शश्वते सहस्रकोटियुगधारिणे नमः। ओम ब्रह्मकृते नमः। ओम भगवंतनन्न ब्रह्मकृत अंत करितारे। याक ब्रह्मकृत अंत करितारे अंतंद्रे ब्रह्माणं करोति इति ब्रह्मकृत। ವಾಸ್ತವಿಕವಾಗಿ ಇಡೀ ಜಗತ್ತಿಗೆಲ್ಲ ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ ಕಲ್ಪನೆ ಇದೆ. ಆದರೆ ಬ್ರಹ್ಮಕೃತ್ ಅಂತನ್ನುವ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದಾನೆ, ಆದ್ದರಿಂದ ಅವನು ಬ್ರಹ್ಮಕೃತ್ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಚತುರ್ಮುಖಂ ಬ್ರಹ್ಮಾಣಂ ಗುಣಸಮೃದ್ಧಂ ಕರೋತಿ ಇತಿ ಬ್ರಹ್ಮಕೃತ. ಈ ಚತುರ್ಮುಖನನ್ನು ಗುಣಸಮೃದ್ಧನನ್ನಾಗಿ ಮಾಡಿರುವವನು ಯಾರೋ ಅವನು ಬ್ರಹ್ಮಕೃತ್. ಅಥವಾ ಬ್ರಹ್ಮ ಅಂತಂದರೆ ವಾಯುಂ ಅಂತಾರೆ. ವಾಯುಂ ಕರೋತಿ ಸೃಜತಿ ಇತಿ ಬ್ರಹ್ಮಕೃತ. ವಾಯುದೇವರನ್ನು ಸೃಷ್ಟಿ ಮಾಡಿದಂಥವನು, ವಾಯುದೇವರನ್ನು ಗುಣಸಮೃದ್ಧಿಯನ್ನಾಗಿ ಸೃಷ್ಟಿಸಿದವನು ಯಾರು ಅವನು ಬ್ರಹ್ಮಕೃತ್. ವೇದ ಬ್ರಹ್ಮ, ವೇದಗಳನ್ನು ಬ್ರಹ್ಮ ಅಂತ ಕರೀತಾರೆ. ಹಾಗೆ ಲಕ್ಷ್ಮೀಂ ಬ್ರಹ್ಮ ಗುಣಸಮೃದ್ಧಾಂ ಕರೋತಿ ಇತಿ ಬ್ರಹ್ಮಕೃತ. ಲಕ್ಷ್ಮೀದೇವಿಯನ್ನು ಅಸ್ವತಂತ್ರರಲ್ಲೆಲ್ಲ ಅಧಿಕ ಗುಣಸಮೃದ್ಧಳನ್ನಾಗಿ ಇದ್ದು ಬ್ರಹ್ಮ ಎನಿಸುವಂತೆ ಅನುಗ್ರಹಿಸಿದವನು ಯಾರೋ ಅವನು ಬ್ರಹ್ಮಕೃತ. ಲಕ್ಷ್ಮೀದೇವಿಯನ್ನು ಕೂಡ ಬ್ರಹ್ಮ ಅಂತ ಕರೀತಾರೆ. ವೇದ ಬ್ರಹ್ಮ, ವೇದಗಳಿಗೂ ಬ್ರಹ್ಮ ಅಂತ ಕರೀತಾರೆ. ಸ್ವಸನ್ನಿಧಾನಾತ್ ಬ್ರಹ್ಮಪದ ವಾಚ್ಯ ಯಥಾ ಭವತಿ ತಥಾ ಕರೋತಿ ಇತಿ ಬ್ರಹ್ಮಕೃತ. ತನ್ನ ಸಂಪರ್ಕದಿಂದ ವೇದ ಬ್ರಹ್ಮ ಎನಿಸುವಂತೆ ಅನುಗ್ರಹಿಸಿರುವವನು ಯಾರೋ ಅವನು ಬ್ರಹ್ಮಕೃತ್. ಬೃಹತ್ವಾತ್ ಬ್ರಹ್ಮವೇದಾಂ ಸಮುದಾಯೇಖಿಲೇ ಸ್ಥಿತಃ ತತ್ಸಂಬಂಧಾತ್ ವೇದರಾಶೀ ಬ್ರಹ್ಮಶಬ್ದೇನ ಕೀರ್ತಿತಃ ಅಂತ ವ್ಯಾಹೃತಿ ತತ್ವದಲ್ಲಿ ತೈತರೆಯ ಉಪನಿಷತ್ತಿನ ಭಾಷ್ಯವನ್ನು ಮಾಡುವಾಗ ಶ್ರೀಮದಾಚಾರ್ಯರು ಇದನ್ನು ನಮಗೆ ತೋರಿಸಿಕೊಡ್ತಾರೆ. ಇನ್ನು ಬ್ರಹ್ಮಾಣಿ ಜೀವಾಹ, ಜೀವರಾಶಿಗಳೆಲ್ಲರೂ ಬ್ರಹ್ಮಾಣಿ ಅಂತ ಕರೀತಾರೆ. ತಾನೇ ಕರೋತಿ ಸೃಜತಿ ಇತಿ ಬ್ರಹ್ಮಕೃತ. ಸೃಷ್ಟಿಕಾಲದಲ್ಲಿ ಜೀವಾತ್ಮರನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಬ್ರಹ್ಮಕೃತ್. ಕೃಚ್ಛೇದನೆ ಅಂತ ಒಂದು ಧಾತು. ಅದರ ಪ್ರಕಾರ ಸಂಹಾರ ಕಾಲದಲ್ಲಿ ಜೀವಾತ್ಮರನ್ನು ಸಂಹಾರ ಮಾಡ್ತಾನೆ, ಆದ್ದರಿಂದ ಅವನು ಬ್ರಹ್ಮಕೃತ್. ಬ್ರಹ್ಮ ಅಂದರೆ ತಪಃ ಅಂತ ಅರ್ಥ. ಬ್ರಹ್ಮಕೃತ್ ಅಂತೇಳಂತಂದರೆ ತಪಸ್ಸನ್ನು ಮಾಡುವವನು ಅಂತ ಅರ್ಥ. ಭಗವಂತ ತಪಸ್ಸು ಮಾಡ್ತಾನೆ ಅಂದರೆ ಏನರ್ಥ? ತಪ ಆಲೋಚನೆ ಅಂತ ಒಂದು ಧಾತು ಸಂಸ್ಕೃತದಲ್ಲಿ. ಆಲೋಚನಾತ್ಮಕವಾದಂತಹ ತಪಸ್ಸು. ಅವತಾರಗಳಲ್ಲಿ ಬಾಹ್ಯ ಚೇಷ್ಟೆಗಳಿಂದ ತಪಸ್ಸನ್ನು ಅನುಸರಿಸಿರ್ತಾನೆ ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಉದಾಹರಣೆಗೆ ಬದರಿಯಲ್ಲಿರುವ ನಾರಾಯಣ ಧ್ಯಾನ ತಪೋ ಭಂಗಿಯಲ್ಲಿ ಕುಳಿತಿರುವಂಥದ್ದನ್ನು ನಾವು ಗಮನಿಸ್ಬೋದು. ಕೆಲವು ಜನ ವ್ಯಾಖ್ಯಾನಕಾರರು ಬ್ರಹ್ಮಕೃತ್ ಅಂತನ್ನುವುದನ್ನೇ ಅಬ್ರಹ್ಮಕೃತ್ ಅಂತಲೂ ಅರ್ಥ ಮಾಡಿದ್ದಾರೆ. ಬ್ರಹ್ಮ ಅಂತಂದರೆ ಬ್ರಾಹ್ಮಣರು, ಅಬ್ರಹ್ಮ ಅಂತಂದರೆ ಬ್ರಾಹ್ಮಣರಲ್ಲದೇ ಇರುವವರು. ನೆಕ್ಸ್ಟ್ ಯಾವುದು? ಕ್ಷತ್ರಿಯರು. ಕೃತ್ ಅಂತಂದರೆ ಕೃಚ್ಛೇದನೆ, ಸಂಹರಣೆ. ಕ್ಷತ್ರಿಯರನ್ನು ಸಂಹಾರ ಮಾಡಿದವನು ಅಂತ ಅರ್ಥ. ಯಾರು? ಪರಶುರಾಮದೇವರು. ಆದ್ದರಿಂದ ಬ್ರಹ್ಮಕೃತ್ ಅಂತೇಳಂತಂದರೆ ಪರಶುರಾಮದೇವರು ಅಂತ ಅರ್ಥ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮಕೃತ್ ಏನಂತ ಹೇಳ್ತಾ ಇದ್ದಾರೆ? ಬ್ರಹ್ಮ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮ ವಿವರ್ಧನ. ಬ್ರಹ್ಮ ಅಂತೇಳಂತಂದರೆ ಬೃಂಹತಿ ವರ್ಧತ ಇತಿ ಬ್ರಹ್ಮ. ಗುಣಸಮೃದ್ಧನಾಗಿರುವವನು ಅಂತ ಅರ್ಥ. ಬ್ರಹ್ಮಯತಿ ಯೋಗ್ಯಾನ್ ಜೀವಾನ್ ತತ್ತದ್ಯೋಗ್ಯತಾನುಸಾರೇಣ ಸಮೃದ್ಧಾನ್ ಕರೋತಿ ಇತಿ ಬ್ರಹ್ಮ. ಯೋಗ್ಯ ಜೀವರನ್ನು ಅವರವರ ಯೋಗ್ಯತೆಗನುಗುಣವಾಗಿ ಸಮೃದ್ಧರನ್ನಾಗಿಸುವವನು ಯಾರೋ ಅವನು ಬ್ರಹ್ಮ. ಸಾಮಾನ್ಯವಾಗಿ ಚತುರ್ಮುಖನು ಬ್ರಹ್ಮ ಅಂತ ನಾಮದಿಂದ ಪ್ರಸಿದ್ಧನಾಗ್ತಾನೆ. ಆದರೆ ಆ ನಾಮದ ಪ್ರವೃತ್ತಿ ನಿಮಿತ್ತವಾದಂತಹ ಸಮೃದ್ಧಿ ಪೂರ್ಣತ್ವ ಮುಖ್ಯವಾಗಿ ಭಗವಂತನಲ್ಲೇ ಇದೆ. ಆದ್ದರಿಂದ ಆ ಭಗವಂತನೇ ಬ್ರಹ್ಮ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಇನ್ನು ಸೂಕ್ಷ್ಮರೂಪಾಂ ಪ್ರಕೃತಿಂ ಸೃಷ್ಟಿಕಾಲೇ
ಬ್ರಹ್ಮಯತಿ ವರ್ಧಯತಿ ವಿಸ್ತಾರಯತಿ ಇತಿ ಬ್ರಹ್ಮ. ಸೂಕ್ಷ್ಮ ರೂಪದಲ್ಲಿರುವ ಪ್ರಕೃತಿಯನ್ನು ಸೃಷ್ಟಿಕಾಲದಲ್ಲಿ ವಿಸ್ತಾರವನ್ನಾಗಿ ಮಾಡ್ತಾನೆ. ಸಣ್ಣ ಸೂಕ್ಷ್ಮವಾಗಿ ಪ್ರಕೃತಿ ಇರ್ತದೆ, ಅದನ್ನೇ ತಗೊಂಡು ವಿಸ್ತಾರವನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವನು ಬ್ರಹ್ಮ. ಬ್ರಹ್ಮತಿ ತ್ರಿವಿಕ್ರಮ ರೂಪೇಣ ವರ್ಧತ ಇತಿ ಬ್ರಹ್ಮ. ತ್ರಿವಿಕ್ರಮನಾಗಿ ಬೆಳೆಯೋದು, ಬೆಳೆದಿರುವವನು ಯಾರೋ ಅವನು ಬ್ರಹ್ಮ. ಕ್ರಿಯಾತಃ ಶರೀರತಃ ಅವಯವತಶ್ಚ ಬ್ರಹ್ಮಣಾತ್ ಸಮೃದ್ಧಿ ಕ್ರಿಯಾದಿ ಮತ್ವಾತ್ ಬ್ರಹ್ಮ. ಸಮೃದ್ಧವಾದ ಕ್ರಿಯೆಗಳುಳ್ಳವನು, ಸಮೃದ್ಧವಾದ ಶರೀರಗಳುಳ್ಳವನು, ಸಮೃದ್ಧವಾದ ಅವಯವಗಳು ಉಳ್ಳವನು ಯಾರೋ ಅವನು ಬ್ರಹ್ಮ. ಮುಂದಿನ ನಾಮ ಇದಕ್ಕೆ ಬಹಳ ಹತ್ತಿರವಾದಂಥದ್ದು. ಮುಂದಿನ ನಾಮವು ಕೂಡ ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮ. ಬ್ರಹ್ಮ ಒಂದು ಅಕಾರ ಅಂತ, ಇನ್ನೊಂದು ಆಕಾರ ಅಂತ. ಬ್ರಹ್ಮ ಅಂಥೇಳಿ ಅಂತಂದರೆ ಅದೇ ಅರ್ಥದಲ್ಲೇನೆ ಹೇಳ್ತಾರೆ ಇದನ್ನು. ಬ್ರಹ್ಮತಿ ಗುಣೈಹಿ ವರ್ಧತ ಇತಿ ಬ್ರಹ್ಮ. ಗುಣಗಳಿಂದ ಸಮೃದ್ಧನಾಗಿರುವವನು ಆದ್ದರಿಂದ ಬ್ರಹ್ಮ. ಅದೇ ರೀತಿಯಾಗಿ ಬ್ರಹ್ಮತಿ ಗುಣೈಹಿ ವರ್ಧತೆ ಇತಿ ಬ್ರಹ್ಮ. ಮುಕ್ತಿಯೋಗ್ಯರನ್ನು ಅವರವರ ಯೋಗ್ಯತಾನುಸಾರವಾಗಿ ಗುಣ ಸಮೃದ್ಧರನ್ನಾಗಿ ಮಾಡುವವನು ಯಾರೋ ಅವನು ಬ್ರಹ್ಮ. ಅಥವಾ ಇನ್ನೊಂದು ಬ್ರಹ್ಮ ಅಂತನ್ನೋ ಶಬ್ದಕ್ಕೆ ವಿಶಿಷ್ಟವಾದ ಅರ್ಥ ಏನು ಅಂತಂದರೆ, ಸ್ವರೂಪಾತ್ಮಕ ಪಾದಾದಿ ಅವಯವ ರೂಪೇಣಾಪಿ ಗುಣಪೂರ್ಣ ಇತಿ ಬ್ರಹ್ಮ. ಸ್ವರೂಪಾತ್ಮಕವಾದ ಪಾದವೇ ಮೊದಲಾದ ಅವಯವಗಳ ರೂಪದಿಂದಲೂ ಗುಣಪೂರ್ಣನಾಗಿರುವವನು ಯಾರೋ ಅವನು ಬ್ರಹ್ಮ. ಬ್ರಹ್ಮಪುಚ್ಛಂ ಪ್ರತಿಷ್ಠ. ಭಗವಂತನ ಪ್ರತಿಯೊಂದು ಅವಯವಗಳು, ಪಾದ ಅದು ಪೂರ್ಣನೇ, ಉಗುರು ಅದು ಪೂರ್ಣನೇ, ಕೂದಲು ಅದು ಪೂರ್ಣನೇ, ಮುಖ ಅದು ಪೂರ್ಣನೇ, ಹೀಗೆ ಪ್ರತಿಯೊಂದು ಅವಯವಗಳೂ ಪೂರ್ಣವಾಗಿ ಉಳ್ಳವನು ಯಾರೋ ಅವನು ಬ್ರಹ್ಮ. ಬ್ರಹ್ಮ ಅಂತಂದರೆ ವಾಯು. ತತ್ ಸಂಸ್ಥಿತತ್ವಾತ್ ಭಗವಾನಪಿ ಬ್ರಹ್ಮ. ಬ್ರಹ್ಮ ಎನಿಸಿರುವಂತಹ ವಾಯುದೇವನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಯಾರೋ ಅವನು ಬ್ರಹ್ಮ. ಸ್ವರೂಪಾತ್ಮಕ ಪಾದಾಭ್ಯಾಂ ಪೃಥಿವ್ಯಾದಿ ಲೋಕಾನ್ ಸಂಸೃಜ್ಯ ಬ್ರಹ್ಮತಿ ಇತಿ ಬ್ರಹ್ಮ. ಪೃಥಿವ್ಯಾದಿ ಲೋಕಗಳಿಗೆ ಸೃಷ್ಟಿಯನ್ನು ನೀಡಿ ಸಮೃದ್ಧನನ್ನಾಗಿರಿಸುವವನು ಯಾರೋ ಅವನು ಬ್ರಹ್ಮ. ಬ್ರಹ್ಮತಿ ಶಬ್ದಂ ಕರೋತಿ ಇತಿ ಬ್ರಹ್ಮ ಬೃಹಿ ಶಬ್ದನೇ ಅಂತ ಒಂದು ಧಾತು. ಶಬ್ದ ಮಾಡುವವನು, ಶಬ್ದ ಆಗಬೇಕು ಅಂತಂದರೆ ಅಲ್ಲಿ ಅವಕಾಶ ಬೇಕು, ಸ್ಪೇಸ್ ಇದ್ರೆ ಮಾತ್ರ ಸೌಂಡ್ ಆಗ್ತದೆ, ಇಲ್ಲಾಂತಂದರೆ ಆಗುವುದಿಲ್ಲ. ಭಗವಂತ ಆಕಾಶನಾಮದಲ್ಲಿ ಶಬ್ದನಾಮಕನಾಗಿ ಇದ್ದು ಅಲ್ಲಿ ಶಬ್ದವನ್ನು ಉಂಟು ಮಾಡ್ತಾನೆ, ಆದ್ದರಿಂದ ಅವನು ಬ್ರಹ್ಮ. ಆಪ್ತಕಾಮತ್ವಾತ್ ಬ್ರಹ್ಮ. ತನ್ನ ಇಷ್ಟಗಳನ್ನೆಲ್ಲ ಹೊಂದಿರುವವನು ಯಾರೋ ಅವನು ಬ್ರಹ್ಮ. ನಮ್ಮ ಹಾಗೆ ಅವನಿಗೆ ಇಷ್ಟ ಅನಿಷ್ಟಗಳು ಇಲ್ಲ, ಆದರೂ ಅವನ ಇಷ್ಟಗಳನ್ನು ಆಪ್ತಕಾಮ ಆದದ್ದರಿಂದ ಅವನ ಇಷ್ಟಗಳೆಲ್ಲವೂ ಪೂರ್ಣವಾಗಿವೆ, ಆದ್ದರಿಂದ ಅವನು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಅನುವಾದವನ್ನು ಮುಗಿಸೋಣ. ಓಂ ಬ್ರಹ್ಮವಿವರ್ಧನಾಯ ನಮಃ. ಓಂ ಭಗವಂತನನ್ನು ಬ್ರಹ್ಮವಿವರ್ಧನ ಅಂತ ಕರೀತಾರೆ. ಯಾಕೆ ಅಂದರೆ ಬ್ರಹ್ಮ ಅಂತಂದರೆ ಲಕ್ಷ್ಮಿ, ಮಮಯೋನಿರ್ಮಹತ್ ಬ್ರಹ್ಮ ಅಂತ ಹೇಳಿಕೊಂಡಿದ್ದಾಳೆ. ತತ್ ವಿಶೇಷಣ ವರ್ಧಯತಿ ಇತಿ ಬ್ರಹ್ಮವಿವರ್ಧನ. ಲಕ್ಷ್ಮೀದೇವಿಯನ್ನು ಸಮೃದ್ಧಳನ್ನಾಗಿ ಮಾಡಿರುವವನು ಯಾರೋ ಅವನು ಬ್ರಹ್ಮವಿವರ್ಧನ. ಅಂಬೃಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳ್ಕೊಳ್ತಾಳೆ, ಮಮ ಯೋನಿರಪ್ಸ್ವಂತ ಸಮುದ್ರೆ ತಥೋ ವಿತಿಷ್ಠೇ. ತನ್ನ ಸಮೃದ್ಧಿಗೆ ನಾರಾಯಣನೇ ಕಾರಣ ಅಂತನ್ನುವ ಮಾತನ್ನು ಲಕ್ಷ್ಮೀದೇವಿಯಲ್ಲಿ ಹೇಳಿದ್ದಾಳೆ. ಇನ್ನು ಬ್ರಹ್ಮಣ ಲಕ್ಷ್ಮ್ಯ ವೇದಾದೀನ್ ವಿವರ್ಧಯತಿ ಇತಿ ಬ್ರಹ್ಮವಿವರ್ಧನ. ಲಕ್ಷ್ಮೀದೇವಿಯ ಮೂಲಕ ದೇವತೆಗಳೇ ಮೊದಲಾದವರನ್ನು ಸಮೃದ್ಧರನ್ನಾಗಿಸುವವನು ಯಾರೋ ಅವನು ಬ್ರಹ್ಮವಿವರ್ಧನ. ಸಮುದ್ರ ಮಥನದ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಪ್ರಾದುರ್ಭೂತಳಾಗ್ತಾಳೆ, ಸ್ವಯಂವರ ನಡೀತದೆ. ಆ ಸ್ವಯಂವರದಲ್ಲಿ ಭಗವಂತನನ್ನು ವರಿಸಿ ಅವನ ಹೃದಯವನ್ನು ಪ್ರವೇಶ ಮಾಡ್ತಾಳೆ. ಅಲ್ಲಿ ಇದ್ದುಕೊಂಡೇನೆ
ತನ್ನ ಕುಡಿಗಣ್ಣಿನ ನೋಟದಿಂದಲೇ ಮೂರು ಲೋಕಗಳನ್ನು ಅವುಗಳ ಒಡೆಯರನ್ನ ಸಮೃದ್ಧರನ್ನಾಗಿ ಮಾಡ್ತಾಳೆ. ಅಷ್ಟಮಸ್ಕಂದದಲ್ಲಿ ಬರುವಂತಹ ಮಾತು, ತಸ್ಯ ಶ್ರೀಯಸ್ತ್ರೀ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೇ ಶ್ರೀ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿ ಪತಿಂ ಸ್ತ್ರೀಲೋಕಾನ್. ಆದ್ದರಿಂದ ಇಡೀ ದೇವತೆಗಳನ್ನು ವಿವರ್ಧನ ಮಾಡುವವಳು ಅವಳೇ, ಆದ್ದರಿಂದ ಬ್ರಹ್ಮ ವಿವರ್ಧನ. ಇನ್ನು ಬ್ರಹ್ಮ ಅಂತಂದರೆ ಚತುರ್ಮುಖಂ, ಚತುರ್ಮುಖಂ ವಿಶೇಷೇಣ ವರ್ಧಯತಿ ಇತಿ ಬ್ರಹ್ಮ ವಿವರ್ಧನ. ಚತುರ್ಮುಖನನ್ನು ಸಮೃದ್ಧನನ್ನಾಗಿ ಮಾಡಿಸುವಂಥವಳು. ಮಹಾಮಹಿಮನಾಗಿರ್ತಕ್ಕಂತಹ ಭಗವಂತ ಪೂರ್ಣ ಜ್ಞಾನಪೂರ್ಣನಾದ ತನ್ನ ಪುತ್ರನಾದ ಚತುರ್ಮುಖನಿಗೆ ಮೋಕ್ಷವನ್ನು ನೀಡಿ ಅವನ ಯೋಗ್ಯತೆಗೆ ಅನುಗುಣವಾಗಿ ಅವನನ್ನು ಪೂರ್ಣಗೊಳಿಸಿದ ಅಂತ ವಿವೃತ್ತ ಅಂತನ್ನುವ ಮಾತು ಕಠೋಪನಿಷತ್ತಿನಲ್ಲಿ ಬರ್ತದೆ. ಜ್ಞಾನಪೂರ್ಣಂ ವಿಧಾತಾರಂ ಮೋಕ್ಷದಾನೇನ ಕೇಶವಃ ಸ್ವಪುತ್ರಂ ಪೂರಯಾಮಾಸ ಮಹಿಷಂ ಮಹತಾಂ ಮಹಾನ್ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬ್ರಹ್ಮ ಅಂತಂದರೆ ವಾಯು, ಬ್ರಹ್ಮ ಅಂತಂದರೆ ಮುಕ್ತಾತ್ಮರು, ಬ್ರಹ್ಮ ಅಂತಂದರೆ ಜೀವರು, ಬ್ರಹ್ಮ ಅಂತಂದರೆ ವೇದ. ಇವರನ್ನು ವಾಯುದೇವರನ್ನು ಅಂತ ಇಟ್ಟುಕೊಂಡಾಗ ಸಮೃದ್ಧನನ್ನಾಗಿಸಿದವನು, ಮುಕ್ತಾತ್ಮರನ್ನು ವಿಶೇಷವಾಗಿ ಸಮೃದ್ಧಿಯನ್ನು ಅನುಗ್ರಹಿಸುವಂಥವನು, ಜೀವಾತ್ಮರನ್ನು ಇಟ್ಟುಕೊಂಡಾಗ ಅವರ ಯೋಗ್ಯತಾನುಸಾರ ಅಭಿವೃದ್ಧಿಪಡಿಸುವಂಥವನು, ವೇದಗಳನ್ನು ಇಟ್ಟುಕೊಂಡಾಗ ವೃದ್ಧಿಯನ್ನು ಮಾಡುವಂಥವನು ಅಂತ ಅರ್ಥ. ಇಷ್ಟು ಅರ್ಥದಿಂದ ಭಗವಂತನನ್ನು ಬ್ರಹ್ಮ ವಿವರ್ಧನ ಅಂತ ಕರೀತಾರೆ. ಮುಂದಿನ ನಾಮ ಓಂ ಬ್ರಹ್ಮವಿತೇ ನಮಃ. ಓಂ ಭಗವಂತನನ್ನು ಬ್ರಹ್ಮವಿತ್ ಅಂತ ಕರೀತಾರೆ. ಯಾಕೆ? ಪರಿಪೂರ್ಣತ್ವಾತ್ ಬ್ರಹ್ಮ ಬ್ರಹ್ಮನಾಮಕಂ ಸ್ವಾತ್ಮಾನಂ ಸ್ವಸಾಮರ್ಥ್ಯೇನೈವ ಸಾಕಲ್ಯೇನ ಬ್ರಹ್ಮವಿತ್. ಪರಿಪೂರ್ಣನಾದ ತನ್ನನ್ನು ಸ್ವಸಾಮರ್ಥ್ಯದಿಂದ ಸಮಗ್ರವಾಗಿ ಬಲ್ಲವನು ಯಾರೋ ಅವನು ಬ್ರಹ್ಮವಿತ. ಯಥಾತ್ಮಾನಂ ಹರಿರ್ವೇತಿ ವೇತ್ತಿ ತಥಾನ್ಯೇ ನೈವತಂ ವಿದುಃ ನಾನ್ಯಂ ಕಿಂಚಿತ್ ಕ್ರಮಶೋ ರಮಾದ್ಯಾಸ್ತತ್ಪ್ರಸಾದತಃ ಅಂತ ಗೀತಾದಲ್ಲಿ ಏಳನೇ ಅಧ್ಯಾಯದಲ್ಲಿ ಹೇಳ್ತಾನೆ. ರಮಾ ಬ್ರಹ್ಮಾದಿಗಳು ಭಗವದ್ ಅನುಗ್ರಹದಿಂದ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಭಗವಂತನನ್ನು ಅರಿತಿದ್ದರೆ ಭಗವಂತ ಬೇರೆ ಯಾರೂ ತಿಳಿಯದಷ್ಟು ಪ್ರಮಾಣದಲ್ಲಿ ತನ್ನನ್ನು ತಾನೇ ಅರಿತಿರ್ತಾನೆ. ಆದ್ದರಿಂದ ಬ್ರಹ್ಮವಿತ. ಇನ್ನು ಬ್ರಹ್ಮ ಪರಿಪೂರ್ಣತ್ವಾತ್ ಬ್ರಹ್ಮನಾಮಕಂ ಸ್ವಾತ್ಮಾನಂ ವೇದಯತಿ ಜ್ಞಾಪಯತಿ ಇತಿ ಬ್ರಹ್ಮವಿತ. ಪರಿಪೂರ್ಣನಾದ ತನ್ನನ್ನು ತಿಳಿಯುವಂತೆ ಅನುಗ್ರಹಿಸುವವನು ಯಾರೋ ಅವನು ಬ್ರಹ್ಮವಿತ. ಇನ್ನು ಬ್ರಹ್ಮಾಣಿ ಜೀವಾತ್ಮನಃ ತಾನಿ ವೇತ್ತಿ ಇತಿ ಬ್ರಹ್ಮವಿತ. ಜೀವಾತ್ಮರನ್ನೆಲ್ಲ ಬಲ್ಲವನು ಯಾರೋ ಅವನು ಬ್ರಹ್ಮವಿತ. ಅಂದರೆ ಅನಾಲೋಚನಾ ವಿಷಯಕವಾಗಿ ಇಡೀ ಜೀವರಾಶಿಗಳ ಬಗ್ಗೆ ಪರಮಾತ್ಮನಿಗೆ ಗೊತ್ತು. ಒಂದು ಜೀವ ಪರಮಾತ್ಮನ ಮುಂದೆ ನಿಂದಿರ್ತದೆ ಅಂತಂದರೆ ಆ ಜೀವ ಹಿಂದೇನಾಗಿತ್ತು, ಈಗೇನಾಗ್ಯದ, ಮುಂದೇನಾಗ್ತದೆ ಅಂತನ್ನೋದು ಭೂತ ಭವಿಷ್ಯದ ವರ್ತಗಳು ಎಲ್ಲವೂ ಗೊತ್ತು. ಆದ್ದರಿಂದ ಭೂತ ಅಂತಂದರೆ ಜೀವಾತ್ಮರು, ಅವರನ್ನು ವಿತ ತಿಳಿದುಕೊಂಡವನಾದ್ದರಿಂದ ಪರಮಾತ್ಮ ಬ್ರಹ್ಮವಿತ. ಬ್ರಹ್ಮ ಅಂದರೆ ವೇದ, ವೇದ ವಿದೇಹ ಚಾಹಂ ಅಂತ ಭಗವದ್ಗೀತಾದಲ್ಲಿ ಹೇಳಿಕೊಂಡ ಹಾಗೆ ಬ್ರಹ್ಮ ಅಂತಂದರೆ ವೇದ. ತತ್ ಸಮ್ಯಕ್ ವೇತ್ತಿ ಇತಿ ಬ್ರಹ್ಮವಿತ. ವೇದವನ್ನು ಚೆನ್ನಾಗಿ ಬಲ್ಲವನು ಅವನೊಬ್ಬನೇ. ಇನ್ನು ಬ್ರಹ್ಮ ಅಂತಂದರೆ ಲಕ್ಷ್ಮೀಂ ಪತ್ನಿತ್ವೇನ ಬ್ರಹ್ಮ ಚತುರ್ಮುಖಂ ಪುತ್ರತ್ವೇನ ಬ್ರಹ್ಮಾಣಿ ಜೀವಾತ್ಮನಃ ನಿಯಮ್ಯತೆಯ ವಿಂದತೆ ಪ್ರಾಪ್ನೋತಿ ಇತಿ ಬ್ರಹ್ಮವಿತ. ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ, ಚತುರ್ಮುಖನನ್ನು ಪುತ್ರನನ್ನಾಗಿ, ಜೀವಾತ್ಮರನ್ನು ನಿಯಮ್ಯರನ್ನಾಗಿ ಹೊಂದಿರುವವನು ಯಾರೋ ಅವನು ಬ್ರಹ್ಮವಿತ. ಮುಂದಿನ ನಾಮ ಬ್ರಾಹ್ಮಣಾಯ ನಮಃ. ಓಂ ಭಗವಂತನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಯಾಕೆ ಬ್ರಾಹ್ಮಣ ಅಂತ ಕರೀತಾರೆ ಅಂತಂದರೆ ಬ್ರಹ್ಮಣ ವೇದೇನ ಗಮ್ಯತ ಇತಿ ಬ್ರಾಹ್ಮಣ. ವೇದದಿಂದ ತಿಳಿಯಲ್ಪಡುವವನು, ಬ್ರಹ್ಮ ಅಂದರೆ ವೇದ,
ವೇದದಿಂದ ತಿಳಿಯಲ್ಪಡುವವನು ಯಾರೋ ಅವನು ಬ್ರಾಹ್ಮಣ ಅಂದ್ರೆ ಪರಮಾತ್ಮ. ನಾವೆಲ್ಲ ಬರೀ ನಾಮಕೆ ವಾಸ್ತೆ ಬ್ರಾಹ್ಮಣರು. ನಿಜವಾದ ಬ್ರಾಹ್ಮಣ ಅಂತಂದ್ರೆ ಪರಮಾತ್ಮನೇ. ಇನ್ನ ಬ್ರಾಹ್ಮಣ ಅಂತಂದ್ರೆ ತಪಸ, ಅಣ್ಯತೆ, ಗಮ್ಯತೆ, ಪ್ರಾಪ್ಯತೆ ಇತಿ ಬ್ರಾಹ್ಮಣ. ತಪಸ್ಸಿನಿಂದ ಹೊಂದಲ್ಪಡುವವನು ಯಾರೋ ಅವನು ಬ್ರಾಹ್ಮಣ. ಭಗವಂತನಿಗೆ ಸರ್ವದಾ ತಪಸ್ಸು ಪ್ರಿಯವಾದದ್ದು. ತಪ ಪ್ರಿಯಂ ಸದಾ ವಿಷ್ಣು ತಪಸ್ಸೈವಾಪ್ಯತೆ ಹರಿಹಿ. ತಪಸ್ಸು ಅವನಿಗೆ ಅತ್ಯಂತ ಪ್ರಿಯವಾದದ್ದು. ತಪಸ್ಸಿನಿಂದಲೇ ಹೊಂದಲ್ಪಡುವವನು, ಆದ್ದರಿಂದ ಅವನು ಬ್ರಾಹ್ಮಣ. ಬ್ರಹ್ಮ ಅಂತಂದರೆ ಚತುರ್ಮುಖ ಅಥವಾ ವಾಯುದೇವರು. ಅವರಿಂದ ಅಣತೆ ಚೆನ್ನಾಗಿ ತಿಳಿಯಲ್ಪಡ್ತಾನೆ, ಆದ್ದರಿಂದ ಅವನು ಬ್ರಾಹ್ಮಣ. ಬ್ರಹ್ಮ ಅಂದರೆ ಚತುರ್ಮುಖ. ತೇನ ಗಮ್ಯತೆ ಸಮ್ಯಕ್ ಪ್ರಾಪ್ಯತ ಇತಿ ಬ್ರಾಹ್ಮಣ. ಚತುರ್ಮುಖನಿಂದ ಚೆನ್ನಾಗಿ ಹೊಂದಲ್ಪಡುವವನು ಯಾರೋ ಅವನು ಬ್ರಾಹ್ಮಣ. ಇನ್ನು ಬ್ರಹ್ಮ ಶ್ರೀತತ್ವಂ ತತ್ ಸಂಬಂಧಿ ಬ್ರಾಹ್ಮ. ಬ್ರಾಹ್ಮಣ ಸುಖಂ ಬಲಂ ಬಲಂ ವಾ ಯಸ್ಮಾತ್ ಸಹ ಬ್ರಾಹ್ಮಣ. ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಸುಖ ಅಥವಾ ಬಲವನ್ನು ಅನುಗ್ರಹಿಸುವವನು ಯಾರೋ ಅವನು ಬ್ರಾಹ್ಮಣ. ಬ್ರಹ್ಮಾಣಿ ಜೀವಾಹ ತೇಷಾಂ ಸಂಬಂಧಿ ನೈಜಂ ರೂಪಂ ಬ್ರಾಹ್ಮಂ ತತ್ ನಯತಿ ಪ್ರಾಪಯತಿ ಇತಿ ಬ್ರಾಹ್ಮಣ. ಜೀವಾತ್ಮರಿಗೆ ನೈಜ ರೂಪವನ್ನು ತಲುಪಿಸುವವನು ಯಾರೋ ಅವನು ಬ್ರಾಹ್ಮಣ. ಇನ್ನು ಬ್ರಾಹ್ಮಣ ವೇದ ಪಾಠಕ ಅಂತ ಇದೆ. ವೇದವನ್ನು ಉಚ್ಚರಿಸುವವನು ಯಾರೋ ಅವನು ಬ್ರಾಹ್ಮಣ, ಅಂದರೆ ಪರಮಾತ್ಮ. ಇನ್ನು ಬ್ರಾಹ್ಮಂ ಬ್ರಹ್ಮ ಪದವೀಂ ನಯತಿ ಇತಿ ಬ್ರಾಹ್ಮಣ. ಚತುರ್ಮುಖನ ಪದವಿಯನ್ನು ಅನುಗ್ರಹಿಸುವವನು ಯಾರೋ ಅವನು ಬ್ರಾಹ್ಮಣ ಅಂತ ಹೇಳ್ತಾ ನಾಮಗಳನ್ನು ಮುಕ್ತಾಯ ಮಾಡೋಣ. ಓಂ ಬ್ರಹ್ಮವಿವರ್ಧನಾಯ ನಮಃ. ಓಂ ಓಂ ಬ್ರಹ್ಮವಿದೇ ನಮಃ. ಓಂ ಓಂ ಬ್ರಾಹ್ಮಣಾಯ ನಮಃ. ಓಂ ಓಂ ಬ್ರಹ್ಮಿಣೇ ನಮಃ. ಓಂ ಭಗವಂತನನ್ನು ಬ್ರಹ್ಮಿ ಅಂತ ಕರೀತಾರೆ. ಯಾಕೆ ಅಂದರೆ ಬ್ರಹ್ಮಾಣಿ ಅಂದರೆ ಪರಿಪೂರ್ಣಾನಿ ರೂಪ ಶರೀರ ಅವಯವ ಕ್ರಿಯಾದೀನಿ ಅಸ್ಯ ಸರ್ವದಾ ಸಂತಿ ಇತಿ ಬ್ರಹ್ಮಿ. ಪರಿಪೂರ್ಣವಾದ ರೂಪ ಶರೀರ ಅವಯವ ಕ್ರಿಯೆಗಳನ್ನು ನಿತ್ಯ ಹೊಂದಿರುವವನು ಯಾರೋ ಅವನು ಬ್ರಹ್ಮಿ. ಬ್ರಹ್ಮ ಅಂದರೆ ಲಕ್ಷ್ಮಿ ಅಂತ ನಾವು ಅರ್ಥ ತಿಳ್ಕೊಂಡ್ವಿ. ಅಸ್ಯ ಪತ್ನಿತ್ವೇನ ಅಸ್ತಿ ಬ್ರಹ್ಮ ಚತುರ್ಮುಖ. ಅಸ್ಯ ಪುತ್ರತ್ವೇನ ಅಸ್ತಿ. ಲಕ್ಷ್ಮೀದೇವಿಯನ್ನು ಪತ್ನಿಯನ್ನಾಗಿ, ಚತುರ್ಮುಖನನ್ನು ಪುತ್ರನನ್ನಾಗಿ, ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣರಾದ ಮುಕ್ತಾತ್ಮರನ್ನೂ ನಿಯಮ್ಯರನ್ನಾಗಿ ಹೊಂದಿರುವವನು ಯಾರೋ ಅವನು ಬ್ರಹ್ಮಿ. ಬ್ರಹ್ಮ ಅಂತಂದರೆ ವೇದ. ತತ್ ಮುಖ್ಯ ಪ್ರತಿಪಾದಕಯ ಪಾದಕತೆಯ ಅಸ್ಯ ಅಸ್ತಿ ಇತಿ ಬ್ರಹ್ಮಿ. ವೇದವನ್ನು ತನ್ನ ಉತ್ತಮ ಪ್ರತಿಪಾದಕವನ್ನಾಗಿ ಹೊಂದಿರುವವನು ಯಾರೋ ಅವನು ಬ್ರಹ್ಮಿ. ಬ್ರಹ್ಮ ಅಂದರೆ ತಪಸ್ಸು. ತಪಸ್ವೀನಾಂ ಅಸ್ಯ ನಿಯಮ್ಯತೆಯ ಅಸ್ತಿ ಇತಿ ಬ್ರಹ್ಮಿ. ತಪಸ್ವಿಗಳ ತಪಸ್ಸನ್ನು ನಿಯಂತ್ರಿಸುವವನು ಯಾರೋ ಅವನು ಬ್ರಹ್ಮಿ. ತಪಶ್ಚಾಸ್ಮಿ ತಪಸ್ವಿಷು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಬ್ರಹ್ಮಾಣಿ ಜೀವಾತ್ಮನಃ ಅಸ್ಯ ವಶೇ ಸಂತಿ ಇತಿ ಬ್ರಹ್ಮಿ. ಜೀವಾತ್ಮರೆಲ್ಲ ಯಾರ ಅಧೀನರಾಗಿರುವವರೋ ಅಂತಹವನು ಬ್ರಹ್ಮಿ. ಇನ್ನು ಬ್ರಾಹ್ಮಣ ಸ್ವಾಮಿ ಇತಿ ಬ್ರಹ್ಮಿ. ಬ್ರಾಹ್ಮಣರಿಗೆ ಒಡೆಯನಾಗಿರುವವನು ಯಾರೋ ಅವನು ಬ್ರಹ್ಮಿ. ಉದರೆ ಚತುರ್ಮುಖ ಬ್ರಹ್ಮವಾನ್ ಬ್ರಹ್ಮಿ. ಬ್ರಹ್ಮನನ್ನು ಉಳ್ಳವನು ಬ್ರಹ್ಮಿ. ಮಾತು ಬಲ್ಲವನು ವಾಗ್ಮಿ. ಹಂಗೆ ಬ್ರಹ್ಮ ಉಳ್ಳವನು ಬ್ರಹ್ಮಿ. ಬ್ರಹ್ಮ ಎಲ್ಲಿದ್ದಾನೆ ಅಂತಂದರೆ ಉದರದಲ್ಲಿ ಇದ್ದಾನೆ. ಪರಮಾತ್ಮನ ಉದರದಲ್ಲಿ ಬ್ರಹ್ಮದೇವರು ಇದ್ದದ್ದರಿಂದ ಅವನು ಬ್ರಹ್ಮಿ. ಬ್ರಹ್ಮ ಕೌಸ್ತುಭಾತ್ಮಕ ಚತುರ್ಮುಖ ಚೂಡಾಮಣ್ಯಾತ್ಮಕ ಪ್ರಾಣಶ್ಚ ಅಸ್ಯ ಸ್ಥ ಇತಿ ಬ್ರಹ್ಮಿ. ಪರಮಾತ್ಮನ ಆಭರಣಗಳು ಏನಿವೆಯಲ್ಲ, ಕೌಸ್ತುಭಮಣಿ ಏನದ ನೋಡ್ರಿ, ಅದು ಸಾಕ್ಷಾತ್ ಬ್ರಹ್ಮದೇವರೇ. ಪರಮಾತ್ಮ ತನ್ನ ಕಿರೀಟದಲ್ಲಿ ಚೂಡಾಮಣಿಯನ್ನು ಹೊಂದಿದ್ದಾನೆ. ಚೂಡಾಮಣಿ ಸಾಕ್ಷಾತ್ ವಾಯುದೇವರು. ಕೌಸ್ತುಭಮಣಿಯ ರೂಪದಲ್ಲಿ ಬ್ರಹ್ಮನನ್ನು ಹೊಂದಿದವನು ಯಾರೋ ಅವನು ಬ್ರಹ್ಮಿ.
ಕೌಸ್ತುಭೋ ಬ್ರಹ್ಮಣೋ ರೂಪಂ ಪ್ರಾಣಶ್ಚೂಡಾಮಣಿಸ್ತಥಾ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಶ್ರೀಮದಾಚಾರ್ಯ ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ ನಾಮ ಓಂ ಬ್ರಹ್ಮಜ್ಞಾಯ ನಮಃ. ಓಂ ಬ್ರಹ್ಮಜ್ಞ ಅಂತ ಕರೀತಾರೆ. ಯಾಕೆ? ಬ್ರಹ್ಮ ಪರಿಪೂರ್ಣಂ ಸ್ವಾತ್ಮಾನಂ ಸಾಕಲ್ಯೇನ ಜಾನಾತಿ ಇತಿ ಬ್ರಹ್ಮಜ್ಞ. ಪರಿಪೂರ್ಣನಾದ ತನ್ನನ್ನು ಸಮಗ್ರವಾಗಿ ತಿಳಿದಿರುವವನು ಯಾರೋ ಅವನು ಬ್ರಹ್ಮಜ್ಞ. ಬ್ರಹ್ಮ ತನ್ನಾಮಕಂ ಸ್ವಾತ್ಮಾನಂ ಯೋಗ್ಯಾಧಿಕಾರಿಣಃ ಪ್ರತಿ ಜ್ಞಾಪಯತಿ ಇತಿ ಬ್ರಹ್ಮಜ್ಞ. ಯೋಗ್ಯ ಅಧಿಕಾರಿಗಳಿಗೆ ತನ್ನನ್ನು ತಿಳಿಸಿಕೊಡ್ತಾನೆ. ಅಯೋಗ್ಯರಿಗೆ ಪರಮಾತ್ಮ ಅರ್ಥನೇ ಆಗುವುದಿಲ್ಲ, ಪರಮಾತ್ಮ ಕಾಣೋದೇ ಇಲ್ಲ. ಅದಕ್ಕೆ ಹಿರಣ್ಯಕಶಿಪುವಿಗೆ ಕಾಣಲಿಲ್ಲ, ಪ್ರಹ್ಲಾದನಿಗೆ ಕಂಡ. ಇನ್ನು ಬ್ರಹ್ಮ ಸ್ವಾತ್ಮಾನಂ ಜ್ಞಾನಿನಃ ಪ್ರತಿ ಪ್ರಜ್ಞಪಯತಿ ದರ್ಶಯತಿ ಇತಿ ಬ್ರಹ್ಮಜ್ಞ. ಜ್ಞಾನಿಗಳಿಗೆ ತನ್ನನ್ನು ತೋರಿಸಿಕೊಡುವವನು ಯಾರೋ ಅವನು ಬ್ರಹ್ಮಜ್ಞ. ಅಂದರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು ಕೇಳ್ತೇವೆ ನಾವು. ಜೀವಾಚ್ಛಾದಿಕ ಅಂತನ್ನುವುದು ನಮ್ಮ ಸಾಧನದಿಂದ ಹೋದರೂ ಕೂಡ ಪರಮಾಚ್ಛಾದಿಕ ಪರಮಾತ್ಮನ ಇಚ್ಛೆಯಿಂದಲೇ ಹೋಗುವಂಥದ್ದು. ಅದನ್ನು ಸರಿಸಿ ತನ್ನ ಭಕ್ತರಿಗೆ ಯೋಗ್ಯರಿಗೆ ದರ್ಶನವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವನು ಬ್ರಹ್ಮಿ. ಬ್ರಹ್ಮ ಅಂದರೆ ವೇದ. ವೇದಂ ಜ್ಞಾಪಯತಿ ಇತಿ ಬ್ರಹ್ಮಜ್ಞ. ವೇದವನ್ನು ತಿಳಿಸಿಕೊಡುವವನು ಯಾರೋ ಅವನು ಬ್ರಹ್ಮಜ್ಞ. ಬ್ರಹ್ಮ ದುಷ್ಟಾನಾಂ ತಪಃ ಸಂಜ್ಞಪಯತಿ ನಾಶಯತಿ ಇತಿ ಬ್ರಹ್ಮಜ್ಞ. ದುಷ್ಟರ ತಪಸ್ಸನ್ನು ನಾಶ ಮಾಡುವವನು ಯಾರೋ ಅವನು ಬ್ರಹ್ಮಜ್ಞ. ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು, ಬ್ರಹ್ಮವಿತ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಂತನ್ನೋದು ಶ್ಲೋಕ. ಬ್ರಹ್ಮವಿತ್ ಅಂತನ್ನುವುದು ಅದೇ ಅರ್ಥವನ್ನು ಕೊಡ್ತದೆ, ಬ್ರಹ್ಮಜ್ಞ ಅಂತನ್ನುವುದು ಅದೇ ಅರ್ಥ ಕೊಡ್ತದೆ. ಇಲ್ಲಿ ಪುನರುಕ್ತಿ ಅಂತನ್ನುವ ದೋಷ ಬರ್ತದೇನು? ಪುನರುಕ್ತಿ ಅಂತೇಳಿ ಅಂತಂದರೆ ಹೇಳಿದ್ದನ್ನೇ ಮತ್ತೆ ಹೇಳೋದು. ಅದಕ್ಕೆ ಸಮಾಧಾನ ಏನು ಅಂತಂದರೆ, ಸ್ತೋತ್ರ ಮಾಡುವಾಗ ಪುನರುಕ್ತಿ ಅಂತನ್ನುವುದು ದೋಷ ಆಗೋದಿಲ್ಲ. ಗೌರವವನ್ನು ನಾವು ಹೆಚ್ಚು ಹೇಳೋ ಮುಂದಾಗ ಎರಡು ಸಲ ಹೇಳೋದನ್ನು ನಾವು ಕೇಳಿವಿ. ಉದಾಹರಣೆಗೆ ಮನೆಗೆ ಯಾರೋ ಗೊತ್ತಿಲ್ಲದೆ ಇದ್ದವರು ಬಂದರು ಅಂತಂದರೆ ಬರ್ರಿ ಅಂತ ಒಂದು ಸಲ ಹೇಳ್ತೇವೆ. ಅತ್ಯಂತ ನಮಗೆ ಬೇಕಾದವ್ರು ಯಾರಾದರೂ ಬಂದರು ಅಂತ ಹೇಳಂತಂದ್ರೆ ಬರ್ರಿ 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 ಅಂತ ಹೇಳಂತೇವೆ. ಎರಡು ಸಲ ಯಾಕೆ ಹೇಳ್ಬೇಕು? ಅವ್ರಿಗೇನು ಅರ್ಥ ಆಗೋದಿಲ್ಲೇನು, ಕಿವಿ ಕೇಳೋದಿಲ್ಲೇನು ಇರ್ತದೆ. ಆದರೂ ನಮಗೆ ಅವರ ಮೇಲೆ ಅಷ್ಟು ಗೌರವ ಅದ ಅಂತನ್ನುವುದನ್ನು ತೋರಿಸ್ಲಿಕ್ಕಾಗಿ ಎರಡು ಸಲ ಹೇಳ್ತೀವಿ. ಒಂದು ಹಾಗೆ ಇಲ್ಲಿ ಬ್ರಹ್ಮವಿತ ಬ್ರಹ್ಮಜ್ಞ ಅಂತ ಹೇಳಿದ್ದು ಇದು ವಿಷ್ಣು ಸಹಸ್ರನಾಮ ಸ್ತೋತ್ರವಾದ್ದರಿಂದ ಇದು ದೋಷವಲ್ಲ. ಒಂದನೇದ್ದು. ಎರಡನೇದ್ದು ಬ್ರಹ್ಮಜ್ಞ ಅಂತನ್ನುವ ನಾಮದಲ್ಲಿ ಜ್ಞಾ ಸಂತೋಷಣೆ ಜ್ಞಾ ಮಾರಣೆ ಎರಡೂ ಅರ್ಥವನ್ನು ಹೇಳಿಯರಲ್ಲಿ. ಜ್ಞಾ ಅಂತನ್ನುವ ಧಾತುವಿಗೆ ಮಾರಣ ಮತ್ತು ಸಂತೋಷಣ ಎರಡು ವಿರುದ್ಧಾರ್ಥಕ ಅರ್ಥಗಳು ಇದ್ದರೂ ಕೂಡ ಪರಮಾತ್ಮನು ಜೀವರನ್ನು ಸೃಷ್ಟಿ ಮಾಡಿ ಸಂತೋಷ ಪಡಿಸ್ತಾನೆ, ಸಂಹಾರ ಮಾಡಿ ಮರಣವನ್ನು ತಂದುಕೊಡ್ತಾನೆ. ಎರಡು ವಿರುದ್ಧಾರ್ಥಕವಾದದ್ದು. ಎರಡು ಒಂದೇ ಸಲ ಮಾಡೋದಿಲ್ಲ ಪರಮಾತ್ಮ. ಸೃಷ್ಟಿ ಮಾಡ್ತಾನೆ, ನಂತರದಲ್ಲಿ ಅವ್ರನ್ನ ಸಂಹಾರ ಮಾಡ್ತಾನೆ. ಹೀಗಾಗಿ ಕಾಲಭೇದದಿಂದ ನಾವು ಅದನ್ನು ತೆಗೆದುಕೊಂಡಾಗ ಅಲ್ಲಿ ಯಾವುದು ದೋಷ ವಿರೋಧ ಪರಮಾತ್ಮನಲ್ಲಿ ಬರೋದಿಲ್ಲ. ಬ್ರಹ್ಮಜ್ಞ ಎಂಬ ನಾಮ ಅಬಾಧಿತವಾದ ಅರ್ಥವುಳ್ಳದ್ದನ್ನಾಗಿ ಮಾಡಿ ಬ್ರಹ್ಮವಿತ್ ಬ್ರಹ್ಮಜ್ಞ ಎರಡೂ ನಾಮಗಳ ಅರ್ಥಗಳು ಪುನರುಕ್ತಿ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಮುಂದಿನ ನಾಮ ಓಂ ಬ್ರಾಹ್ಮಣ ಪ್ರಿಯಾಯ ನಮಃ. ಓಂ ಪರಮಾತ್ಮ ಬ್ರಾಹ್ಮಣ ಪ್ರಿಯ. ಬ್ರಹ್ಮ ಅನಂತ್ಯವಗಚ್ಚಂತಿ ಇತಿ ಬ್ರಾಹ್ಮಣ. ಬ್ರಹ್ಮ ಅನಂತಿ ಅವಗಚ್ಚಂತಿ ಇತಿ ಬ್ರಾಹ್ಮಣ ಬ್ರಹ್ಮಜ್ಞಾನಿನಃ. ತೇಷಾಂ ಪ್ರಿಯ ಬ್ರಾಹ್ಮಣ ಪ್ರಿಯ. ಬ್ರಹ್ಮಜ್ಞಾನಿಗಳಿಗೆ ಪ್ರಿಯನಾಗಿ ಇರುವವನು ಬ್ರಾಹ್ಮಣ ಪ್ರಿಯ. ಬ್ರಾಹ್ಮಣಾಃ ಬ್ರಹ್ಮಜ್ಞಾನಿನಃ ಪ್ರಿಯಾಃ ಯಸ್ಯ ಸಹ ಬ್ರಾಹ್ಮಣ ಪ್ರಿಯ. ಬ್ರಹ್ಮಜ್ಞಾನಿಗಳಿಗೆ ಪ್ರಿಯರಾಗಿ ಉಳ್ಳವನು ಯಾರೋ, ಬ್ರಹ್ಮಜ್ಞಾನಿಗಳು ಯಾರಿಗೆ ಪ್ರಿಯರೋ, ಬ್ರಹ್ಮಜ್ಞಾನಿಗಳಿಗೆ ಯಾರು ಪ್ರಿಯನೋ ಅವನು ಬ್ರಾಹ್ಮಣ ಪ್ರಿಯ. ಭಗವದ್ಗೀತಾ ಏಳನೇ ಅಧ್ಯಾಯದಲ್ಲಿ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಹೇಳ್ತಾನೆ. ಜ್ಞಾನಿಗಳಿಗೆ ತಾನು ಪ್ರಿಯನು, ತನಗೆ ಜ್ಞಾನಿಗಳು
ಪ್ರಿಯರು ಅನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ನ ತಾದೃಶಿ ಪ್ರೀತಿರೀಢ್ಯಸ್ಯ ವಿಷ್ಣೋರ್ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ಅಂತ ಸೌಪರ್ಣಿ ಶ್ರುತಿ ಹೇಳ್ತದೆ ಅನ್ನುವ ಮಾತನ್ನು ವಿಷ್ಣು ತತ್ವ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುವಿಗೆ ತನ್ನ ಗುಣೋತ್ಕರ್ಷವನ್ನು ಬಲ್ಲ ಜ್ಞಾನಿಗಳಲ್ಲಿ ಎಷ್ಟು ಪ್ರೀತಿ ಇರುವುದೋ ಅಷ್ಟು ಪ್ರೀತಿ ಇನ್ಯಾರಲ್ಲೂ ಇಲ್ಲ ಅಂತ ಸ್ಪಷ್ಟವಾಗಿ ಭಗವಂತನೇ ಹೇಳಿಕೊಂಡಿದ್ದಾನೆ. ಬ್ರಾಹ್ಮಣಾಹ ಅಂತಂದರೆ ಮುಕ್ತಾಹ ಅಂತ ಅರ್ಥ. ತಾದೃಶಾನಾಂ ಬ್ರಾಹ್ಮಣಾನಾಂ ಪ್ರಿಯ ಬ್ರಾಹ್ಮಣ ಪ್ರಿಯ, ಮುಕ್ತಾತ್ಮರಿಗೆ ಪ್ರಿಯನಾಗಿರುವವನು ಯಾರೋ ಅವನು ಬ್ರಾಹ್ಮಣ ಪ್ರಿಯ. ಮುಕ್ತಾತ್ಮರು ಯಾರಿಗೆ ಪ್ರಿಯರಾಗಿ ಉಳ್ಳವರೋ ಅವನು ಬ್ರಾಹ್ಮಣ ಪ್ರಿಯ. ವೇದಾಧಿಕಾರಿಣ ಬ್ರಾಹ್ಮಣ ಪ್ರಿಯ ಅಸ್ಯ ಅಸ್ತಿ ಇತಿ ಬ್ರಾಹ್ಮಣ ಪ್ರಿಯ. ವೇದಾಧಿಕಾರಿಗಳಾದ ಬ್ರಾಹ್ಮಣರೇ ಪ್ರಿಯರಾಗಿ ಉಳ್ಳವನು ಯಾರೋ ಅವನು ಬ್ರಾಹ್ಮಣ ಪ್ರಿಯ. ಬ್ರಾಹ್ಮಣಾಃ ಲೋಕೆ ಪ್ರಿಯ ಭವಂತಿ ಯಸ್ಮಾದಿತಿ ಬ್ರಾಹ್ಮಣ ಪ್ರಿಯ. ಬ್ರಾಹ್ಮಣರು ಇಡೀ ಲೋಕದಲ್ಲಿ ಪ್ರೀತಿ ಪಾತ್ರರಾಗುವಂತೆ ಅನುಗ್ರಹ ಮಾಡಿದವನು ಯಾರೋ ಅವನು ಬ್ರಾಹ್ಮಣ ಪ್ರಿಯ. ಬ್ರಹ್ಮಣ ವೇದೇನ ಗಮ್ಯತೆ ಇತಿ ಬ್ರಾಹ್ಮಣ ಸರ್ವೇಷಾಂ ಪ್ರಿಯತ್ವಾತ್ ಪ್ರಿಯ. ವೇದಗಳಿಂದ ಗಮ್ಯ ಹಾಗೂ ಸರ್ವರಿಗೂ ಪ್ರಿಯನಾದಂಥವನು ಯಾರೋ ಅವನು ಬ್ರಾಹ್ಮಣ ಪ್ರಿಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಅನುವಾದವನ್ನು ಮುಕ್ತಾಯ ಮಾಡೋಣ. ಓಂ ಮಹಾಕ್ರಮಾಯ ನಮಃ. ಓಂ ಭಗವಂತನನ್ನು ಮಹಾಕ್ರಮ ಅಂತ ಕರೀತಾ ಇದ್ದಾರೆ. ಯಾಕೆ ಅಂತಂದರೆ ಮಹಾನ್ ಕ್ರಮ ಜೀವೇಶೋ ತಾರತಮ್ಯಂ ಯಸ್ಮಾತ್ ಸಹ ಮಹಾಕ್ರಮ. ಜೀವರಲ್ಲಿ ಶ್ರೇಷ್ಠವಾದ ತಾರತಮ್ಯ ಇರುವಂತೆ ಮಾಡಿರುವವನು ಯಾರೋ ಅವನು ಮಹಾಕ್ರಮ. ಜೀವಾಧಮನಾದಂತಹ ಕಲಿಯಿಂದ ಪ್ರಾರಂಭಿಸಿಕೊಂಡು ಜೀವೋತ್ತಮನಾದಂತಹ ಚತುರ್ಮುಖನವರೆಗೆ ಎಲ್ಲ ಜೀವರಲ್ಲಿ ಇರುವ ಅನಾದಿಯಾದ ಯೋಗ್ಯತೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಇಂತಹ ಯೋಗ್ಯತೆಗನುಗುಣವಾಗಿ ಅನ್ಯೋನ್ಯವಾಗಿ ಇರುವ ತಾರತಮ್ಯವನ್ನು ಯಾರೂ ಎಂದೂ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ಅನಾದಿಯೋಗ್ಯತಾಂ ಚೈವ ಕಲಿವಾಣೀಶ್ವರಾವಧಿಂ ಕೋ ನಿವಾರಯಿತು ಶಕ್ಯೋ ಯೋಗ್ಯಮವಲೋದ್ಧತಾಂ ಅಂತ ಅನುವ್ಯಾಖ್ಯಾನದಲ್ಲಿ ನಮಗೆ ಶ್ರೀಮದ್ ಆಚಾರ್ಯರು ಆಜ್ಞೆಯನ್ನು ಕೊಡಿಸ್ತಾ ಇದ್ದಾರೆ. ಆದ್ದರಿಂದ ಜೀವರಲ್ಲಿ ತಾರತಮ್ಯವನ್ನು ಮಾಡಿ ಅದನ್ನು ಹುಟ್ಟಿಸಿ ಆ ಕ್ರಮದಿಂದ ವ್ಯವಸ್ಥೆಯನ್ನು ಮಾಡುವಂಥವನು ಪರಮಾತ್ಮನಾದ್ದರಿಂದ ಅವನನ್ನು ಮಹಾಕ್ರಮ ಅಂತ ಕರೀತಾ ಇದ್ದಾರೆ. ಇನ್ನು ಮಹ್ಯತೆ ಸರ್ವೈರಪಿ ಪೂಜ್ಯತೆ ಇತಿ ಮಹಃ ನ ವಿದ್ಯತೆ ಕ್ರಮ ಸ್ವಾವತಾರ ರೂಪಾದಿಷು ತಾರತಮ್ಯಂ ಯಸ್ಯ ಸಹ ಅಕ್ರಮ ಮಹಶ್ಚಾಸೋ ಅಕ್ರಮಶ್ಚ ಮಹಾಕ್ರಮ. ಪೂಜ್ಯನಾದಂಥವನು ಹಾಗೂ ತನ್ನ ಅವತಾರ ಗುಣಕ್ರಿಯೆಗಳಲ್ಲಿ ತಾರತಮ್ಯ ಇಲ್ಲದೇ ಇರುವವನು ಮಹಾಕ್ರಮ ಅಂದರೆ ತಾರತಮ್ಯದ ವ್ಯವಸ್ಥೆಯನ್ನು ಮಾಡಿದಂಥವನು. ಅಕ್ರಮ ಅಂತಂದರೆ ಕ್ರಮ ಇಲ್ಲ ಅಂದರೆ ತರತಮ ಇಲ್ಲ. ಭಗವಂತನ ಗುಣಗಳಿಗೆ ಭಗವಂತನ ಅವತಾರಗಳಿಗೆ ತರತಮ ಇಲ್ಲ, ಅರ್ಥಾತ್ ತಾರತಮ್ಯ ಅಂತನ್ನುವುದಿಲ್ಲ. ಎಲ್ಲವೂ ಒಂದೇ ವಿಧವಾದಂಥದ್ದಾದ್ದರಿಂದ ಅದು ಮಹಾಕ್ರಮ ಅಂತಂದರೆ ಪರಮಾತ್ಮ. ಮಹಾನ್ ಕ್ರಮ ವಿಧಾನಂ ಯಸ್ಯ ಸಹ ಮಹಾಕ್ರಮ. ಉತ್ತಮವಾದ ಕ್ರಿಯಾವಿಧಾನವುಳ್ಳವನು ಯಾರೋ ಅವನು ಮಹಾಕ್ರಮ. ಅಥವಾ ಕ್ರಮ ಅಂತಂದರೆ ಶಕ್ತಿ. ಮಹಾನ್ ಕ್ರಮ ಶಕ್ತಿ ಯಸ್ಯ ಸಹ ಮಹಾಕ್ರಮ. ಉತ್ತಮವಾದ ಶಕ್ತಿ ಉಳ್ಳವನು ಯಾರೋ ಅವನು ಮಹಾಕ್ರಮ. ಅಥವಾ ಚತುರ್ಮುಖಸ್ಯ ಜಗದ್ವಿಷಯೇ ಮಹಾನ್ ಕ್ರಮ ವಿಧಾನಂ ಯಸ್ಮಾತ್ ಸಹ ಮಹಾಕ್ರಮ. ಚತುರ್ಮುಖ ಬ್ರಹ್ಮ ಜಗತ್ತಿನ ಉತ್ತಮ ವಿಧಾನವನ್ನು ನಡೆಸುವಂತೆ, ಬ್ರಹ್ಮದೇವರ ಮೂಲಕ ಜಗತ್ತನ್ನು ನಡೆಸ್ತಾನೆ, ಹಂಗೆ ನಡೆಸುವಂತೆ ಅನುಗ್ರಹ ಮಾಡಿದವನು ಪರಮಾತ್ಮನಾದ್ದರಿಂದ ಪರಮಾತ್ಮ ಮಹಾಕ್ರಮ. ಕ್ರಮ ಅಂತಂದರೆ ಶಕ್ತಿ,
ಮಹಾನ್ ಅಂತೇಳಿ ಅಂತಂದರೆ ಬ್ರಹ್ಮದೇವರು ಮತ್ತು ವಾಯುದೇವರು ಇವರಿಗೆ ಶಕ್ತಿಯನ್ನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಮಹಾಕ್ರಮ. ಇನ್ನು ಮಹಾನ್ ಕ್ರಮ ಪಾದವಿಕ್ಷೇಪಾಹ ಅಸ್ಯ ಅಸ್ತಿ ಇತಿ ಮಹಾಕ್ರಮ. ತ್ರಿವಿಕ್ರಮಾವತಾರದಲ್ಲಿ ಪಾದವಿಸ್ತೀರ್ಣಗಳಾದ ಪಾದವಿನ್ಯಾಸವುಳ್ಳವನು ಇಡೀ ಭೂಮಿಯನ್ನೇ ಆಕಾಶವನ್ನೇ ವ್ಯಾಪಿಸಿದನಲ್ಲ ಅದು ಮಹಾಕ್ರಮ. ಇನ್ನು ಮಹಾನ್ ಕ್ರಮ ವೇದಸ್ಯ ಅನುಪೂರ್ವಿ ಯಸ್ಮಾತ್ ಯಸ್ಯಾನುಗ್ರಹಾತ್ ವರ್ತತೆ ಇತಿ ಯಾವತ್ ಸಹ ಮಹಾಕ್ರಮ. ವೇದದ ಶ್ರೇಷ್ಠವಾದ ಅನುಪೂರ್ವಿ ರೂಪವಾದ ಕ್ರಮವನ್ನು ರಕ್ಷಿಸಿದವನು ಅಂದರೆ ವೇದವ್ಯಾಸದೇವರು ಹಾಗೂ ಪರಮಾತ್ಮ ಅವನು ಮಹಾಕ್ರಮ. ನಾವು ಹಿಂದಕ್ಕೂ ಕೇಳಿದ್ವಿ ನೃಸಿಂಹಸ್ತ್ವ ತ್ವಂತರಿಕ್ಷಸ್ಥೋ ಭಗವಾನ್ ಕ್ರಮದೇವತಾ ಅಂತ. ಕ್ರಮದೇವತಾ ಅಂತಂದರೆ ಅದು ನರಸಿಂಹದೇವರು, ಪರಮಾತ್ಮ ಮಹಾಕ್ರಮ ಅಂತ. ಯಾಕೆ ಅಂದರೆ ಅದನ್ನು ಆ ಕ್ರಮವನ್ನು ಹಾಗೆ ರಕ್ಷಿಸಿಕೊಂಡು ಬಂದಂಥವನು ಪರಮಾತ್ಮ. ಯಾವುದೇ ಕಲ್ಪದಲ್ಲಿ ಯಾವುದೇ ಯುಗದಲ್ಲಿ ವೇದ ಹೆಂಗೆ ಹೇಳಬೇಕೋ ಹಾಗೆ ಹೇಳು ಹಂಗೆ ನೋಡ್ಕೋತ ಬಂದವರು ದೇವರು ಪರಮಾತ್ಮ. ಅದಕ್ಕೆ ಕೂಟಸ್ಥ ನಿತ್ಯ ಅಂತ ಕರೀತಾರೆ. ನಿತ್ಯ ಅನಿತ್ಯ ನಿತ್ಯಾನಿತ್ಯ ಮೂರು ವಿಧವಾದಂತಹ ಮಾತುಗಳು. ನಿತ್ಯ ಮಾತುಗಳು ವೇದಗಳು, ಅನಿತ್ಯ ಮಾತುಗಳು ನಾವು ನೀವು ಮಾತಾಡೋದು. ನಿತ್ಯಾನಿತ್ಯ ಅಂತೇಳಂತಂದರೆ ಮಹಾಭಾರತಾದಿ ಪುರಾಣಗಳು. ಯಾಕೆ ಅಂತಂದರೆ ವೇದ ನಿತ್ಯ ಯಾಕೆ ಅಂತಂದ್ರೆ ಯಾರೇ ಯಾವಾಗೇ ವೇದವನ್ನು ಅಂದರೂ ಕೂಡ ಹಾಗೆ ಅನ್ನಬೇಕು. ಅಗ್ನಿಮೀಳೆ ಪುರೋಹಿತಂ ಅಂಥೇಳಿ ಅನ್ನಬೇಕು. ಇಲ್ಲ ಕೃತಯುಗದೊಳಗೆ ಅಗ್ನಿಮೀಳೆ ಅಂತೇಳಿ ಇತ್ತು, ದ್ವಾಪರ ಯುಗದೊಳಗೆ ಅದನ್ನು ವನ್ಹಿಮೀಳೆ ಅನ್ಲಿಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ, ಅದೇ ಕ್ರಮದೊಳಗೆ ಅದನ್ನು ಹೇಳಬೇಕು. ಆದ್ದರಿಂದ ವೇದಗಳು ನಿತ್ಯ. ಅನಿತ್ಯ ಅಂತೇಳಿ ಅಂತಂದ್ರೆ ನಾನು ಮಾತಾಡೋದು ನೀವು ಮಾತಾಡೋದು ಈಗ ಮಾತಾಡಿದ್ವಿ ಅಂತಂದ್ರೆ ಮುಗಿದೋಯ್ತು ಅಷ್ಟೇ. ನಿತ್ಯ ನಿತ್ಯ ಅಂತೇಳಿ ಅಂತಂದರೆ ಮಹಾಭಾರತಾದಿ ಪುರಾಣಗಳು ಅದರೊಳಗೆ ಬರೋ ಕಥೆಗಳೆಲ್ಲವೂ ನಿತ್ಯವೇ, ಪ್ರಮೇಯಗಳೆಲ್ಲವೂ ನಿತ್ಯವೇ. ಆದರೆ ವಾಕ್ಯಗಳು ವ್ಯತ್ಯಾಸ ಆಗ್ಬೋದು. ಅಗ್ನಿ ಇದ್ದಲ್ಲಿ ವನ್ಹಿ ಅಂತನ್ಬೋದು, ವಾಯು ಇದ್ದಲ್ಲಿ ವರುಣ ಅಂಥೇಳಿ ಅಂತನ್ಬೋದು, ಏನಾದರೂ ಒಂದು ವ್ಯತ್ಯಾಸ ಮಾಡಿಕೊಂಡು ಅನ್ಬೋದು. ಆದ್ದರಿಂದ ಇವು ನಿತ್ಯಾನಿತ್ಯಗಳು. ಹೀಗೆ ವೇದ ನಿತ್ಯವಾಗುವಂತೆ ಆ ಕ್ರಮವನ್ನು ಹಾಗೆ ಇಟ್ಟದ್ದರಿಂದ ಪರಮಾತ್ಮ ಮಹಾಕ್ರಮ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲೊಂದು ಪ್ರಶ್ನೆ ಬರ್ತದೆ. ತಾರತಮ್ಯದ ಬಗ್ಗೆ ಹೇಳಿದ್ರಲ್ಲ, ತಾರತಮ್ಯ ಜ್ಞಾನದ ಅವಶ್ಯಕತೆ ಏನಿದೆ? ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಬಿಟ್ರೆ ಸಾಕಲ್ಲ, ಎಲ್ಲರಿಗಿಂತ ದೊಡ್ಡವ ಯಾರಿದ್ದಾರೆ ಅಂತೇಳಿ ತಿಳ್ಕೊಂಬಿಟ್ರೆ ಸಾಕಲ್ಲ, ಕೆಳಗಿನವ್ರನ್ನ ತೊಗೊಂಡೇನು ಮಾಡೋದು ಅಂದರೆ ಅದಕ್ಕಲ್ಲಿ ಹೇಳ್ತಾರೆ ದೇವತಾ ತಾರತಮ್ಯ ಅನ್ನುವ ಜ್ಞಾನ ನಮಗೆ ಅತ್ಯಂತ ಅವಶ್ಯಕವಾದದ್ದು ಅವಶ್ಯಕವಾದದ್ದು. ವಿಷ್ಣು ಸರ್ವೋತ್ತಮತ್ವ ಜ್ಞಾನವುಳ್ಳವರು ಬಹಳ ಸಂಖ್ಯಾದೊಳಗಿದ್ದಾರೆ. ಅಂದರೆ ದ್ವೈತಿಗಳು ಹರಿಸರ್ವೋತ್ತಮತ್ವವನ್ನು ಒಪ್ತಾರೆ, ವಿಶಿಷ್ಟಾದ್ವೈತಿಗಳು ವಿಷ್ಣು ಸರ್ವೋತ್ತಮತ್ವವನ್ನೇ ಒಪ್ತಾರೆ. ಆದರೆ ತಾರತಮ್ಯ ಅಂತನ್ನುವುದು ಇರೋದು, ಆದರೆ ತಾರತಮ್ಯ ಅಂತನ್ನುವುದು ನಾವು ಇಟ್ಕೊಂಡಾಗ ಮಾತ್ರ ಭಗವಂತನಿಗೆ ಅತ್ಯಂತ ಪ್ರಿಯವಾಗ್ತದೆ. ಹೀಗಾಗಿ ತಾರತಮ್ಯ ಜ್ಞಾನ ನಮಗೆ ಬೇಕು, ಅತ್ಯಂತ ದುರ್ಲಭ ಮತ್ತು ಉತ್ತಮ ಅನ್ನುವ ನ್ಯಾಯದಿಂದ ವಿಷ್ಣು ಸರ್ವೋತ್ತಮತ್ವ ಜ್ಞಾನದಕ್ಕಿಂತಲೂ ದೇವತಾ ತಾರತಮ್ಯ ಜ್ಞಾನ ಅಂತನ್ನುವುದು ಶ್ರೇಷ್ಠ. ವಿಷ್ಣು ಸರ್ವೋತ್ತಮತ್ವ ಅಂತನ್ನುವುದು ನಿಶ್ಚಿತ, ಅದರ ಜೊತೆಗೆ ಅವನಕ್ಕಿಂತ ಸಣ್ಣ ದೇವತೆಗಳು ಕೆಳಗಿನ ದೇವತೆಗಳು ಯಾರು ಅಂತ ತಿಳ್ಕೋಬೇಕು, ಯಾಕೆ ಅಂತ ತಿಳ್ಕೊಳ್ಬೇಕು, ಅದು ವಿಷ್ಣು ಸರ್ವೋತ್ತಮತ್ವ ಜ್ಞಾನದಕ್ಕಿಂತಲೂ ಶ್ರೇಷ್ಠ. ಯಾಕಂತಂದರೆ ವಿಶಿಷ್ಟಾದ್ವೈತಿಗಳು ಅವರು ಕೂಡ ವಿಷ್ಣುನ ಸರ್ವೋತ್ತಮ ಅಂತೇಳಿ ಅಂತಾರೆ, ಆದರೆ ಅವರು ತಾರತಮ್ಯವನ್ನು ಒಪ್ಪುವುದಿಲ್ಲ. ಅದಕ್ಕಾಗಿ ತಾರತಮ್ಯ ಅತ್ಯಂತ ಅವಶ್ಯಕವಾದದ್ದು. ಮುಂದಿನ ನಾಮ ಓಂ ಮಹಾಕರ್ಮಣೇ ನಮಃ. ಓಂ ಭಗವಂತನನ್ನು ಮಹಾಕರ್ಮ ಅಂತ ಕರೀತಾರೆ. ಯಾಕೆ? ಮಹಾಂತಿ ಕರ್ಮಾಣಿ ಯಸ್ಯ ಸಹ ಮಹಾಕರ್ಮ. ಶ್ರೇಷ್ಠವಾದ ಕ್ರಿಯೆಗಳು ಉಳ್ಳವನು ಯಾರೋ ಅವನು ಮಹಾಕರ್ಮ. ಅಥವಾ ಪರಿಪೂರ್ಣತ್ವಾತ್ ಆನಂದರೂಪತ್ವಾತ್ ಸಮಂತಾತ್ ವಿದ್ಯಮಾನಾದ್ವಾ ಆ ಕರ್ಮಣಿ ಯಸ್ಯ ಸಹ ಅಕರ್ಮ. ಆ ಕರ್ಮ ಮಹಾಶ್ಚಾಸೌ ಆ ಕರ್ಮ ಚ ಮಹಾಕರ್ಮ. ಪೂಜ್ಯನಾದವನು, ಪರಿಪೂರ್ಣನಾದವನು, ಆನಂದಾತ್ಮಕವಾದ ಅಥವಾ ಎಲ್ಲೆಡೆ ಇರುವ ಕರ್ಮಗಳು ಉಳ್ಳವನು ಯಾರೋ
ಅವನು ಮಹಾಕರ್ಮ. ಇನ್ನು ಅಕ್ಲಿಷ್ಟಕಾರಿತ್ವಾತ್ ಅಕರ್ಮ, ಮಹಾಂಶ್ಚಾಸೋ ಆಕರ್ಮ ಚ ಮಹಾಕರ್ಮ. ಶ್ರೇಷ್ಠನಾದಂಥವನು ಅಕ್ಲಿಷ್ಟ ಅಂದರೆ ಆಯಾಸ, ಕ್ಲಿಷ್ಟ ಅಂದರೆ ಆಯಾಸ, ಅಕ್ಲಿಷ್ಟ ಅಂತಂದರೆ ಅನಾಯಾಸ. ಅನಾಯಾಸವಾಗಿ ಎಲ್ಲ ಕರ್ಮಗಳನ್ನು ಮಾಡುವವನು ಯಾರೋ ಅವನು ಮಹಾಕರ್ಮ. ಇನ್ನು ಉತ್ತಮತ್ವಾತ್ ಮಹಾನ್, ಮಹಾಶ್ಚಾಸೋ ಆಕರ್ಮ ಚ ಮಹಾಕರ್ಮ. ಉತ್ತಮನಾದಂಥವನು ಹಾಗೂ ಎಲ್ಲವನ್ನು ಚೆನ್ನಾಗಿ ಮಾಡುವವನು ಪರಮಾತ್ಮನ ಕ್ರಿಯೇಷನ್ ಅಂತಂದರೆ ಪರ್ಫೆಕ್ಟ್. ಅದು ತಕ್ಕಡಿ ಹಿಡ್ಕೊಂಡೇ ಕೂತಿರ್ತಾನೆ, ಯಾರ್ಯಾರು ಯೋಗ್ಯತೆ ಎಷ್ಟೆಷ್ಟದನೋ ಅದ್ರ ತಕ್ಕಂಗೆ ಮಾಡಿರ್ತಾನೆ. ಕೆಲವೊಬ್ಬರನ್ನ ಹಂಗೆ ಮಾಡ್ತಾನೆ, ಕೆಲವೊಬ್ಬರನ್ನ ಹಿಂಗೆ ಮಾಡ್ತಾನೆ, ಇನ್ನೊಬ್ಬರನ್ನ ಹಂಗೆ ಮಾಡ್ತಾನೆ. ಅದು ಪರ್ಫೆಕ್ಟಾಗಿ ಆ ಕೆಲಸವನ್ನು ಅವನು ಮಾಡ್ತಾನೆ. ಆದ್ದರಿಂದ ಅವನು ಮಹಾಕರ್ಮ. ಇನ್ನು ಮುಕ್ತಾನಾಂ ಮಹಾಂತಿ ಕರ್ಮಾಣಿ ಯಸ್ಮಾತ್ ಸಹ ಮಹಾಕರ್ಮಾಃ, ಮುಕ್ತಾತ್ಮರಿಗೆ ಉತ್ತಮ ಕ್ರಿಯೆಗಳನ್ನು ಅನುಗ್ರಹಿಸುವವನು ಯಾರೋ ಅವನು ಮಹಾಕರ್ಮ. ಕರ್ಮಾಣಿ ಯಜ್ಞಾದೀನಿ ಮಹಾಂತಿ ಯಸ್ಮಾತ್ ಯಸ್ಮಿನ್ ಸಮರ್ಪಣಾತ್ ಸಹ ಮಹಾಕರ್ಮ. ಯಜ್ಞಾದಿ ಕರ್ಮಗಳು ಯಾರಿಂದಾಗಿ ಶ್ರೇಷ್ಠವೆನಿಸಿರುವವೋ ಅಥವಾ ಯಾರಿಗೆ ಅರ್ಪಣೆ ಮಾಡೋಣದರಿಂದ ಅದು ಶ್ರೇಷ್ಠ ಅನಿಸುವವೋ ಅವನು ಮಹಾಕರ್ಮ. ಇನ್ನು ಮಹಾಹ ಉತ್ಸಮ ಉತ್ಸವ ಆಸಮ್ಯಕ್ ಕ್ರಿಯಂತೆ ಯಸ್ಮಾತ್ ಸಹ ಮಹಾಕರ್ಮ. ಯಾರ ಅನುಗ್ರಹದಿಂದ ಉತ್ಸವಗಳು ಚೆನ್ನಾಗಿ ಆಚರಿಸಲ್ಪಡುವವೋ ಅಂಥವನು ಮಹಾಕರ್ಮ. ಮಹಾಹ ಪೂಜಾ ಆಸಮ್ಯಕ್ ಕ್ರಿಯಂತೆ ಯಸ್ಮೈ ಸಹ ಮಹಾಕರ್ಮ. ಉತ್ತಮವಾದಂತಹ ಪೂಜೆಯನ್ನು ಚೆನ್ನಾಗಿ ಸ್ವೀಕಾರ ಮಾಡುವಂಥವನು ಯಾವನೋ ಅವನು ಮಹಾಕರ್ಮ. ಮುಂದಿನ ನಾಮ ಓಂ ಮಹಾತೇಜಸೇ ನಮಃ. ಓಂ ಭಗವಂತನನ್ನು ಮಹಾತೇಜಃ ಅಂತ ಕರೀತಾರೆ. ಯಾಕೆ ತೇಜಃ ಅಂತೇಳಂತಂದರೆ ಶ್ರೇಷ್ಠಳಾದಂತಹ ಮಹತ್ ತೇಜಃ, ತೇಜ ಆಖ್ಯಾ ಲಕ್ಷ್ಮೀ ಯಸ್ಮಾತ್ ಸಹ ಮಹಾತೇಜಃ. ಶ್ರೇಷ್ಠಳಾದ ತೇಜಃ ಎನಿಸುವ ಲಕ್ಷ್ಮೀದೇವಿಯು ಯಾರಿಂದ ಜನಿಸುವಳೋ, ಲಕ್ಷ್ಮೀದೇವಿ ಹುಟ್ಟಿದ್ದೆ ಹೆಂಗ ಪರಮಾತ್ಮನಿಂದ, ಲಕ್ಷ್ಮೀದೇವಿಯನ್ನು ಹುಟ್ಟಿಸಿದವನೂ ಆದ್ದರಿಂದ ಲಕ್ಷ್ಮೀದೇವಿ ತೇಜ ಅಂತಾದರೆ ಅವಳನ್ನು ಹುಟ್ಟಿಸಿದಂತಹ ಪರಮಾತ್ಮ ಮಹಾತೇಜ. ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತನ್ನು ಹೇಳ್ತದೆ, ಸದೈವ ಸೋಮೈವ ಇದಮಗ್ರ ಆಸೀತ್ ಅಂತ ಹೇಳ್ತಾ, ತತ್ ತೇಜೋ ಅಸೃಜತ, ಅಸೃಜತ ಅಂತಂದರೆ ಹುಟ್ಟಿಸಿದ ಪರಮಾತ್ಮ ತೇಜಸ್ಸು ರೂಪಳಾದಂತಹ ನಾಮಕಳಾದಂತಹ ಲಕ್ಷ್ಮೀದೇವಿಯನ್ನು ಹುಟ್ಟಿಸಿದಾನಾದ್ದರಿಂದ ಅವನು ಮಹಾತೇಜ. ಮಹತ್ ತೇಜ ಯಸ್ಯ ಸಹ ಮಹಾತೇಜ, ಉತ್ತಮವಾದ ತೇಜಸ್ಸು ಉಳ್ಳವನು ಯಾರೋ ಅವನು ಮಹಾತೇಜ. ಇನ್ನು ಪೂಜ್ಯತ್ವಾತ್ ಮಹಾನ್, ಆಪೂರ್ಣಾನಿ ತೇಜಾಂಸಿ ಯಸ್ಯ ಸಹ ಆತೇಜ, ಮಹಾಂಶ್ಚಾಸೌ ಆತೇಜಾಶ್ಚ ಮಹಾತೇಜ. ಪೂಜ್ಯ ಹಾಗೂ ಗುಣಪೂರ್ಣವಾದ ತೇಜಸ್ಸನ್ನು ಹೊಂದಿದವನು ಯಾರೋ ಅವನು ಮಹಾತೇಜ. ನೋಡ್ರಿ, ಕೆಲವು ಮುಕ್ತಾತ್ಮರಿಗೆ ಪರಮಾತ್ಮ ದಿವ್ಯವಾದಂತಹ ತೇಜಸ್ಸನ್ನು ಕೊಡ್ತಾನಂತೆ, ಉತ್ತಮ ತೇಜಸ್ಸನ್ನು ಕೊಡ್ತಾನೆ, ಆದ್ದರಿಂದ ಅವನು ಮಹಾತೇಜ. ಸಂಸಾರಾವಸ್ಥೆಯಲ್ಲಿ ಇದ್ದಾಗ ತೇಜಸ್ಸು ಬಹಳ ಸ್ವಲ್ಪನೇ ಇರ್ತದೆ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ, ಅಲ್ಪಸ್ತೇಜೈಸ್ ತಥೈವಾಲ್ಪಂ ಜೀವರೂಪಂ ಹಿ ಸಂಸ್ಕೃತೌ ತಥೈವ ಸಮಹತ್ತೇಜ ಕರೋತಿ ಭಗವಾನ್ ಮಹತ. ಸಂಸಾರಾವಸ್ಥೆಯಲ್ಲಿ ಅಲ್ಪ ತೇಜಸ್ವಿ ಆದಂತಹ ಜೀವಾತ್ಮರ ಸ್ವರೂಪ ಮುಕ್ತಿಯಲ್ಲಿ ಮಹಾತೇಜಸ್ವಿಯಾಗುವಂತೆ ಭಗವಂತನು ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಮಹಾತೇಜ. ತೇಜ ಪ್ರಭಾವ, ತೇಜ ಅಂತಂದ್ರೆ ಪ್ರಭಾವ ಅಂತ ಅರ್ಥ. ಅಮರಕೋಶ ತೇಜ ಪ್ರಭಾವೇ ದೀಪ್ತೌ ಚ ಜಲೇ ಶುಕ್ರೇಪಿ ಅಂತ ಹೇಳ್ತಾರೆ. ಮಹತ್ ತೇಜ ಪ್ರಭಾವ ಯಸ್ಯ ಸಹ ಮಹಾತೇಜ, ಶ್ರೇಷ್ಠ ಪ್ರಭಾವ ಉಳ್ಳವನು ಅಂತ ಅರ್ಥ. ಮಹತ್ ತೇಜ ಅಂತಂದರೆ ಬಲಂ ಅಂತ ಅರ್ಥ. ಮಹತ್ ತೇಜ ಬಲಂ ಯಸ್ಯ ಸಹ ಮಹಾತೇಜ, ಉತ್ತಮ ಬಲ ಉಳ್ಳವನು ಯಾರೋ ಅವನು ಮಹಾತೇಜ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ
ಅನುವಾದವನ್ನು ಮುಗಿಸೋಣ. ಓಂ ಮಹಾಕ್ರಮಾಯ ನಮಃ, ಓಂ ಓಂ ಮಹಾಕರ್ಮಣೇ ನಮಃ, ಓಂ ಓಂ ಮಹಾತೇಜಸೇ ನಮಃ, ಓಂ ಓಂ ಮಹೋರಗಾಯ ನಮಃ, ಓಂ. ಭಗವಂತನನ್ನು ಮಹೋರಗಃ ಅಂತ ಕರೀತಾರೆ. ಮಹಾನ್ ಉರಗಃ ಶಯನೀಯಂ ಯಸ್ಯ ಸಹ ಮಹೋರಗಃ. ನಾಗರಾಜನಾದ ಶೇಷದೇವನೇ ಯಾರ ಹಾಸಿಗೆ ಆಗಿರುವವನು ಅವನು ಮಹೋರಗಃ. ಉರಗಃ ಶೇಷ ಮಹಾನ್ ನಾಗೇಶು ಶ್ರೇಷ್ಠ ಯಸ್ಮಾತ್ ಯಸ್ಯಾನುಗ್ರಹಾತ್ ಸಹ ಮಹೋರಗಃ. ಶೇಷನು ನಾಗಗಳಲ್ಲೆಲ್ಲ ಶ್ರೇಷ್ಠನೆನಿಸುವಂತೆ ಅನುಗ್ರಹಿಸಿರುವವನು ಯಾರೋ ಅವನು ಮಹೋರಗಃ. ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಮಹ್ಯಂತ ಇತಿ ಮಹಾಹ ಪೂಜ್ಯಾಹ ತೇಷಾಂ ಉರಾಂಸಿ ಮಹೋರಹಾಂಸಿ ತೇಷು ಗಚ್ಚತಿ ವಿಶೇಷೇಣ ಸನ್ನಿಹಿತೋ ಭವತಿ ಇತಿ ಮಹೋರಗಃ. ಪೂಜ್ಯರಾದವರ ಎದೆಯಲ್ಲಿ ವಿಶೇಷವಾಗಿ ಇರುವವನು ಯಾರೋ ಅವನು ಮಹೋರಗಃ. ಸರ್ವೇಷಾಂ ಉರಸಿ, ಉರಸಿ ಅಂತಂದರೆ ಎದೆ. ಗಚ್ಚತಿ ಇತಿ ಉರಗಃ ಮಹಾಂಶ್ಚಾಸೌ ಉರಗಶ್ಚ ಮಹೋರಗಃ. ಎಲ್ಲರ ಹೃದಯದಲ್ಲಿ ಇರುವವನು ಮತ್ತು ಶ್ರೇಷ್ಠನಾದವನು ಯಾರೋ ಅವನು ಮಹೋರಗಃ. ಮಹತ್ ಊರು ಯಸ್ಯ ಸಹ ಮಹೋರಾಹ ಗಚ್ಚತಿ ಸರ್ವತ್ರ ಇತಿ ಗಹಃ ಮಹೋರಾಶ್ಚಾಸೌ ಗತಶ್ಚ ಮಹೋರಗಃ. ಶ್ರೇಷ್ಠವಾದ ಎದೆ ಉಳ್ಳವನು ಮತ್ತು ಎಲ್ಲೆಡೆ ಇರುವವನು ಯಾರೋ ಅವನು ಮಹೋರಗಃ. ಉತ್ಕೃಷ್ಟಂ ರಂ ಅಂದರೆ ಸುಖಂ ಯೇಷಾಂ ತೇ ಉರಾಹ ಮುಕ್ತಾಹ ತೇಷು ಗಚ್ಚತಿ ಇತಿ ಉರಗಃ ಮಹಾಶ್ಚಾಸೋ ಉರಗಶ್ಚ ಮಹೋರಗಃ. ಪೂಜ್ಯನಾದವನು ಉತ್ಕೃಷ್ಟಾನಂದ ಉಳ್ಳ ಮುಕ್ತರಲ್ಲಿ ವಿಶೇಷವಾಗಿ ಇರುವವನು ಯಾರೋ ಅವನು ಮಹೋರಗಃ. ಇನ್ನು ಮಹಾನ್ ಉರಗಃ ದೊಡ್ಡ ಹಾವು ಅಂದರೆ ಕಾಲಿಯವನ. ಮಹಾನ್ ಉರಗಃ ಕಾಲೀಯ ಯಸ್ಯ ದಾಸತ್ವೇನ ಸಹ ಮಹೋರಗಃ. ಶ್ರೇಷ್ಠವಾದ ಕಾಲೀಯ ನಾಗ ಯಾರ ಸೇವಕನಾಗಿರುವನೋ ಅಂಥವನು ಮಹೋರಗಃ. ಮುಂದಿನ ನಾಮ ಓಂ ಮಹಾಕ್ರತವೇ ನಮಃ. ಓಂ ಮಹಾಕ್ರತುಹು ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಕ್ರತವಃ ಅಂತಂದರೆ ಯಜ್ಞಾದಿಗಳು. ಎಂತಹ ಯಜ್ಞಾದಿಗಳು? ಅಗ್ನಿಷ್ಠೋಮಾದಿಗಳು. ಮಹಾಂತಃ ಕ್ರತವಃ ಯಸ್ಮಾತ್ ಸಹ ಮಹಾಕ್ರತುಹು. ಅಗ್ನಿಷ್ಠೋಮವೇ ಮುಂತಾದ ಶ್ರೇಷ್ಠಗಳಾದ ಯಜ್ಞಾಂಗ ಕ್ರಿಯೆಗಳು ಯಾರಿಂದ ಉತ್ಪನ್ನವಾಗಿವೆಯೋ ಅಂಥವನು ಮಹಾಕ್ರತುಹು. ವಾಸುದೇವ ರಮಾದೇವಿಯಲ್ಲಿ ಗರ್ಭಾಧಾನ ನಡೆಸಿದನೆಂದು ಸಂದರ್ಶಿಸುತ್ತದೆ ಅಥರ್ವಣ ಉಪನಿಷತ್ತು. ಉಪಮಾನ್ ರೇತಸ್ಸಿಂಚತಿ ಯೋಷಿತಾಯಾಂ ಬಹ್ವಿ ಪ್ರಜಾಪುರುಷಾತ್ ಸಂಪ್ರಸೂತಾಃ ತಸ್ಮಾತ್ ಧೃಚಃ ಸಾಮ ಯಜೂಂಷಿ ದೀಕ್ಷಾ ಯಜ್ಞಶ್ಚ ಸರ್ವೇ ಕ್ರತವಃ. ಅಥರ್ವಣ ಉಪನಿಷತ್ತು ಹೇಳುತ್ತದೆ. ಅಂತಹ ವಾಸುದೇವನಿಂದ ವಿಶ್ವದ ಸೃಷ್ಟಿಯನ್ನು ತಿಳಿಸ್ತಾ ಅಗ್ನಿಷ್ಠೋಮ ಮೊದಲಾದ ಸಕಲ ಕ್ರತುಗಳು ಕೂಡ ಜನಿಸಿದವು ವಾಸುದೇವ ಹಾಗೂ ರಮಾದೇವಿಯರಿಂದ. ಇನ್ನು ಕ್ರತವಃ ಯಜ್ಞಾಂಗ ಕ್ರಿಯಾಹ ಯಜ್ಞಾಹ ಸವನತ್ರಯಾತ್ಮಕಾಹ ಯಜ್ಞಾಹ ವಾ ಮಹಾಂತಃ ಕ್ರತವಃ ಯಸ್ಮಿನ್ ಯಮಾಶ್ರಿತ್ಯ ವರ್ತಂತೆ ಇತಿ ಯಾವತ್ ಮಹಾಕ್ರತುಃ. ಶ್ರೇಷ್ಠಗಳಾದ ಯಜ್ಞಾಂಗ ಕ್ರಿಯೆಗಳು ಯಜ್ಞಗಳು ಅಥವಾ ಸವನತ್ರಯಾತ್ಮಕ ಯಜ್ಞವು ಯಾರನ್ನು ಆಶ್ರಯಿಸಿ ಇರುವುದು. ಸವನತ್ರಯ ಅಂತಂದರೆ ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂದಿನ ಸವನ. ಈ ಸವನತ್ರಯಾತ್ಮಕ ಯಜ್ಞ ಯಾರನ್ನು ಆಶ್ರಯಿಸಿ ಇವೆಯೋ ಅವನು ಮಹಾಕ್ರತುಃ. ಇನ್ನು ಮಹಾಂತಃ ಕ್ರತವಃ ಯಾಗಃ ಯಸ್ಮೈ ಯತ್ ಪ್ರೀತ್ಯರ್ಥಂ ಸೇ ಮಹಾಕ್ರತುಃ. ಅಗ್ನಿಷ್ಠೋಮಾದಿ ಮಹಾಯಾಗಗಳು ಯಾರ ಪ್ರೀತಿಗಾಗಿ ಎಲ್ಲ ಯಜ್ಞಗಳು ನಡೆಯೋದು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಾಗಿ ನಡೆಯುವವೋ ಅಂಥವನು ಮಹಾಕ್ರತುಃ.
ಕ್ರತುಹು ಅಂತಂದರೆ ಕೃತಿ ಅಂತ ಅರ್ಥ. ಕ್ರತುಹು ಕೃತಿಸ್ವರೂಪತ್ವಾತ್ ಮಹಾಶ್ಚಾಸೌ ಕ್ರತುಶ್ಚ ಮಹಾಕ್ರತುಹು. ಶ್ರೇಷ್ಠ ಕೃತಿಸ್ವರೂಪನಾದವನು ಯಾರೋ ಅವನು ಮಹಾಕ್ರತುಹು. ಮಹಾನ್ ಕ್ರತುಹು ಕೃತಿ ಯಸ್ಮಾತ್ ಸಹ ಮಹಾಕ್ರತುಹು. ಶ್ರೇಷ್ಠ ಯತ್ನವನ್ನು ಅನುಗ್ರಹಿಸುವವನು ಯಾರೋ ಅವನು ಮಹಾಕ್ರತುಹು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿಂದು ಓಂ ಮಹಾಯಜ್ವಿನೇ ನಮಃ. ಓಂ ಮಹಾಯಜ್ವ ಅಂತ ಪರಮಾತ್ಮನನ್ನು ಕರೀತಾರೆ. ಯಾಕೆ ಮಹಾಶ್ಚಾಸೌ ಯಜ್ವಾಚ ಮಹಾಯಜ್ವ ಶ್ರೇಷ್ಠ ಯಜ್ಞ ಪ್ರವರ್ತಕ ಅಂತ ಅರ್ಥ. ಮಹಾಯಜ್ವ ಅಂತಂದ್ರೆ ಈ ಯಾಜ್ಞಿಕ ಮಾಡಿಸುವಂತಹ ಪುರೋಹಿತರೇನಿದ್ದಾರೆ ಎಲ್ಲರೂ ಭಗವಂತನ ನಿಯಮಕ್ಕೊಳಗಾಗಿ ಭಗವಂತನ ಪ್ರೀತಿಗಾಗಿ ಯಜ್ಞಗಳನ್ನು ಮಾಡಿಸ್ತಾರೆ. ಆದರೆ ಪರಮಾತ್ಮ ಮಾತ್ರ ಯಾರ ನಿಯಮಗಳಿಗೂ ಒಳಗಾಗದೆ ತಾನು ಮಾಡ್ತಾನೆ. ಆದ್ದರಿಂದ ಅವನನ್ನು ಮಹಾಯಜ್ವ ಅಂತ ಕರೀತಾ ಇದ್ದಾರೆ. ಪೂಜ್ಯತ್ವಾತ್ ಮಹಾನ್ ಯಜತೆ ಸ್ವಯಮೇವ ಸ್ವಾತ್ಮಾನಂ ಪೂಜಯತಿ ಇತಿ ಯಜ್ವ ಮಹಾಂಶ್ಚಾಸೌ ಯಜ್ವಾಚ ಮಹಾಯಜ್ವ. ಎಲ್ಲರಿಗೂ ಪೂಜ್ಯನಾಗಿರುವವನು ಹಾಗೂ ತಾನೇ ತನ್ನನ್ನು ಪೂಜಿಸಿಕೊಳ್ಳುವವನು ಯಾರೋ ಅವನು ಮಹಾಯಜ್ವ. ಮಹಸಿ ಮಹೀಯಸೆ ಪೂಜಯಸಿ ಪೂಜ್ಯಸೆ ಚ ಆತ್ಮನ್ನೇವ. ಭಾಗವತ ದಶಮಸ್ಕಂದದಲ್ಲಿ ಬರುವಂತಹ ಮಾತು. ನೀನೇ ಪೂಜಿಸುವವನು ಪೂಜಿಸಲ್ಪಡುವವನು ನೀನೇ ಅಂತ ಆ ದಶಮಸ್ಕಂದದಲ್ಲಿ ಭಗವಂತನನ್ನು ಕರೀತಾ ಇದ್ದಾರೆ. ಇನ್ನು ಯಜಂತೆ ಇತಿ ಯಜ್ವಾನಃ ಮಹಾಂತಾಃ ಇತರೇಷಾಂ ಪೂಜ್ಯಾಃ ಬ್ರಹ್ಮಾದಯೋಪಿ ಯಜ್ವಾನಃ ಯಸ್ಮೈ ಸಹ ಮಹಾಯಜ್ವ. ಇತರರಿಗೆಲ್ಲರಿಗೂ ಪೂಜ್ಯರಾದ ಬ್ರಹ್ಮಾದಿಗಳು ಯಾರ ಯಾಜಕರಾಗಿರುವವರು ಅಂದರೆ ಯಾರನ್ನು ಸ್ತೋತ್ರ ಮಾಡುವಂಥವರಾಗಿದ್ದಾರೋ ಅವನು ಮಹಾಯಜ್ವ. ಮಹತ್ತತ್ವಾಭಿಮಾನಿತ್ವಾತ್ ಮಹಾನ್ ಚತುರ್ಮುಖ ಸಹ ಯಜ್ವ ಯಸ್ಮೈ ಸಹ ಮಹಾಯಜ್ವ. ಮಹತ್ತತ್ವಾಭಿಮಾನಿಯಾದ ಚತುರ್ಮುಖನು ವಿಶೇಷವಾಗಿ ಯಾರ ಯಾಜಕನಾಗಿರುವವನೋ ಅಂಥವನು ಮಹಾಯಜ್ವ. ಯಜ್ವ ಯಂ ಭಗವಂತಂ ಯಜ್ಞಮುಖೇನ ಆರಾಧಯತಿ ಸಹ ಮಹಾನ್ ಉತ್ತಮ ಪೂಜ್ಯೋ ವಾ ಯಸ್ಮಾತ್ ಯಸ್ಯಾನುಗ್ರಹಾತ್ ಸಹ ಮಹಾಯಜ್ವ. ತನ್ನನ್ನು ಯಜ್ಞಮುಖದಲ್ಲಿ ಆರಾಧಿಸುವವನು ಉತ್ತಮನಾಗುವಂತೆ ಅಥವಾ ಪೂಜ್ಯನಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ಮಹಾಯಜ್ವ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಅನುವಾದವನ್ನು ಮುಕ್ತಾಯ ಮಾಡೋಣ. ಓಂ ಮಹೋರಗಾಯ ನಮಃ. ಓಂ ಓಂ ಮಹಾಕ್ರತವೇ ನಮಃ. ಓಂ ಓಂ ಮಹಾಯಜ್ವಿನೇ ನಮಃ. ಓಂ ಓಂ ಮಹಾಯಜ್ಞಾಯ ನಮಃ. ಓಂ ಭಗವಂತನನ್ನು ಮಹಾಯಜ್ಞ ಅಂತ ಕರೀತಾರೆ. ಯಾಕೆ ಮಹಾಂತಃ ಯಜ್ಞಾಃ ಯಸ್ಮಾತ್ ಸಹ ಮಹಾಯಜ್ಞ. ಶ್ರೇಷ್ಠ ಯಜ್ಞಗಳನ್ನು ನಡೆಸುವವನು ಯಾರೋ ಅವನು ಮಹಾಯಜ್ಞ. ಮಹಾಂತಃ ಯಜ್ಞಾಃ ಯಸ್ಮೈ ಸಹ ಮಹಾಯಜ್ಞ. ಶ್ರೇಷ್ಠ ಯಜ್ಞಗಳು ಯಾರಿಗಾಗಿ ನಡೆಯುವವೋ ಅವನು ಮಹಾಯಜ್ಞ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅಂತ ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಇನ್ನು ಯಂ ಅಂದರೆ ಜ್ಞಾನಂ ಮಹತ್ ಯಂ ಯಸ್ಮಾತ್ ಸಹ ಮಹಾಯಃ ಸರ್ವಜ್ಞತ್ವಾತ್ ಜ್ಞಃ ಮಹಾಯಶ್ಚಾಸೌ ಜ್ಞಶ್ಚ ಮಹಾಯಜ್ಞಃ. ಉತ್ತಮ ಜ್ಞಾನವನ್ನು ಅನುಗ್ರಹಿಸುವವನು ಹಾಗೂ ಸರ್ವಜ್ಞ ಯಾರೋ ಅವನು ಮಹಾಯಜ್ಞ. ಯಜ್ಞ ಅಂತಂದರೆ ವಾಯು ಅಂತ ಅರ್ಥ. ಯಜ್ಞ ಅನ್ನುವ ಶಬ್ದದಿಂದಲೇ ಇಂದ್ರ ಅಂತನೂ ಅರ್ಥ ಹೇಳಿದ್ದಾರೆ. ಯಜ್ಞ ಅಂತೇಳಂತಂದರೆ ಅಗ್ನಿ ಅಂತನೂ ಅರ್ಥ. ಯಜ್ಞ ವಾಯು ಇಂದ್ರ ಅಗ್ನಿರ್ವ ಮಹಾನ್ ಶ್ರೇಷ್ಠ ಪೂಜ್ಯೋ ವಾ ಯಸ್ಮಾತ್ ಯಸ್ಯಾನುಗ್ರಹಾತ್ ಸಹ ಮಹಾಯಜ್ಞ. ವಾಯುದೇವ ಇಂದ್ರ ಅಥವಾ ಅಗ್ನಿ ಶ್ರೇಷ್ಠ ಅಂತನಿಸುವಂತೆ
ಪೂಜ್ಯ ಅಂತ ಅನಿಸುವಂತೆ ಅನುಗ್ರಹ ಮಾಡುವವನು ಯಾರೋ ಅವನು ಮಹಾಯಜ್ಞ. ಮಹ್ಯತೆ ಸರ್ವೈಹಿ ಪೂಜ್ಯತೆ ಇತಿ ಮಹಾನ್, ಯಜತೆ ಸ್ವಯಂ ಸ್ವಾತ್ಮಾನಂ ಇತಿ ಯಜ್ಞ. ಮಹಾಶ್ಚಾಸೌ ಯಜ್ಞಶ್ಚ ಮಹಾಯಜ್ಞ, ಎಲ್ಲರಿಂದಲೂ ಪೂಜಿಸಲ್ಪಡುವವನು ಹಾಗೂ ತನ್ನ ಪೂಜೆಯನ್ನು ತಾನೇ ನಡೆಸುವವನು. ತನ್ನ ಕಾರ್ಯ ತಾ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳದವಗೆ ಅಂತ ಈ ಶ್ರೀನಿವಾಸ ದೇವರ ಕಥೆಯಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ತನ್ನ ಕೆಲಸವನ್ನು ತಾನು ಮಾಡ್ತಾನೆ, ಆದ್ದರಿಂದ ಅವನು ಮಹಾಯಜ್ಞ ಅಂತ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ಮಹಾಹವಿಷೇ ನಮಃ. ಓಂ ಭಗವಂತನನ್ನು ಮಹಾಹವಿಹಿ ಅಂತ ಕರೀತಾರೆ. ಯಾಕೆ ಅಂದರೆ ಜುಹೋತಿ ಸಮಸ್ತಂ ಸ್ವಮುಖೇ ಇತಿ ಹವಿಹಿ, ಮಹಚ್ಚ ತತ್ ಹವಿಶ್ಚ ಮಹಾಹವಿಹಿ. ಶ್ರೇಷ್ಠನಾದಂಥವನು ಸಂಹಾರ ಕಾಲದಲ್ಲಿ ಸಮಸ್ತ ಜಗತ್ತನ್ನು ತನ್ನಲ್ಲಿ ಹೋಮಿಸಿಕೊಳ್ಳುವವನು ಯಾರೋ ಅವನು ಮಹಾಹವಿಹಿ. ನೃಸಿಂಹೋ ಜಗತತ್ಯೋಸ್ಯ ಸ್ವಮುಖೇ ಹವನಾದೇವ ಹವಿರಿತ್ಯಭಿಧೀಯತೆ ಅಂತ ಋಗ್ವೇದ ಸಂಹಿತಾದಲ್ಲಿ ಬರುವಂತಹ ಮಾತು. ಸಂಹಾರ ಕಾಲದಲ್ಲಿ ಸಮಸ್ತ ಜಗತ್ತನ್ನೂ ಕೂಡ ನರಸಿಂಹದೇವರು ತನ್ನ ಮುಖದಲ್ಲಿ ಹೋಮಿಸಿಕೊಳ್ತಾರೆ, ಆದ್ದರಿಂದ ಅವರನ್ನು ಹವಿಹಿ, ಎಲ್ಲ ಜಗತ್ತನ್ನು ಹೋಮಿಸಿಕೊಳ್ತಾರೆ, ಆದ್ದರಿಂದ ಮಹಾಹವಿಹಿ ಅಂತ ಕರೀತಾ ಇದ್ದಾರೆ. ಇನ್ನು ಮಹದ್ಹವಿಹಿ ಯಸ್ಮೈ ಪ್ರದೀಯತೆ ಸಹ ಮಹಾಹವಿಹಿ, ಯಜ್ಞಗಳಲ್ಲಿ ಶ್ರೇಷ್ಠ ಹವಿಸ್ಸು ಯಾರಿಗೆ ಸಮರ್ಪಿಸಲ್ಪಡುವುದೋ ಅಂಥವನು ಮಹಾಹವಿಹಿ. ಎಲ್ಲೆಡೆ ಎಲ್ಲ ಕಾಲದಲ್ಲಿ ಯಾವಾಗ ಸಕಲ ದೇವತೆಗಳಿಗಾಗಿ ಎಲ್ಲೆಲ್ಲಿ ಹೋಮಗಳು ನಡೀತಾವೋ ಅವು ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿತವಾದದ್ದು, ಆದ್ದರಿಂದ ಅವನು ಮಹಾಹವಿಹಿ. ಮಹತ್ಯಜ್ಞೇಶು ಹೂಯಮಾನಂ ಹವಿಹಿ ಯಸ್ಯ ಯದಧೀನಂ ಸಹ ಮಹಾಹವಿಹಿ, ಯಜ್ಞಗಳ ಶ್ರೇಷ್ಠ ಹವಿಸ್ಸು ಯಾರ ಅಧೀನವಾಗಿದೆಯೋ ಅಂಥವನು ಮಹಾಹವಿಹಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ಹೇಳ್ತೇವೆ. ಅಂದ್ರೇನು, ಬ್ರಹ್ಮನೇ ಹವಿಸ್ಸು ನಾಮಕನಾಗಿ ಇರುವಂಥವನು. ಇನ್ನು ಮಹೇಶು ಉತ್ಸವೇಶು ಪೂಜಾಸು ಚ ಆಹೂಯತೆ ಇತಿ ಮಹಾಹವಿಹಿ, ಉತ್ಸವಗಳಲ್ಲಿ ಪೂಜೆಗಳಲ್ಲಿ ಚೆನ್ನಾಗಿ ಆಹ್ವಾನಿಸಲ್ಪಡುವವನು ಯಾರೋ ಅವನು ಮಹಾಹವಿಹಿ. ಹೂಯತೆ ಆಹೂಯತೆ ಅನೇನ ಇತಿ ಹವಿಹಿ ನಾಮ ಮಹತ್ತವಿ ಯಸ್ಯ ಸಹ ಮಹಾಹವಿಹಿ, ಶ್ರೇಷ್ಠವಾದ ನಾಮ ಉಳ್ಳವನು. ಓಂಕಾರ ಇದು ಶ್ರೇಷ್ಠವಾದಂತಹ ನಾಮ, ಅದನ್ನು ಉಳ್ಳವನು ಯಾರೋ ಅವನು ಮಹಾಹವಿಹಿ. ಮುಂದಿನ ನಾಮ ಓಂ ತವ್ಯಾಯ ನಮಃ. ಓಂ ಸ್ತವ್ಯ ಅಂತೇಳಂತಂದರೆ ಸ್ತೋತುಂ ಅರ್ಹಃ ಸ್ತವ್ಯ, ಸ್ತೋತುಂ ಅರ್ಹಃ ಸ್ತವಃ, ಸ್ತವಃ ಏವ ಸ್ತವ್ಯ, ಸ್ತುತಿಸಲು ಯೋಗ್ಯನಾದಂಥವನು ಅಂತ, ಸ್ತುತಿಸಲು ಯೋಗ್ಯನಾದಂಥವನು ಸ್ತವ್ಯ ಅಂತ ಕರೀತಾರೆ. ಸನ್ಮಾನ್ಯ ಅಂತಂದರೆ ಇನ್ನು ಮುಂದೆ ಸನ್ಮಾನವನ್ನು ಮಾಡಿಸಿಕೊಳ್ಳುವವರು. ಹಂಗೆ ಸ್ತವ್ಯ ಅಂತೇಳಂತಂದರೆ ಸ್ತುತಿ ಮಾಡಿಸಿಕೊಳ್ಳುವವನು, ಸ್ತೋತ್ರವನ್ನು ಮಾಡಿಸಿಕೊಳ್ಳುವವನು. ಇನ್ನು ಯಜ್ಞ ಅಧ್ಯಯನಾದಿ ಸತ್ಕರ್ಮ ಪ್ರಾರಂಭೆ ಓಂಕಾರೇಣ ಸ್ತೋತುಂ ಪ್ರಸ್ತೋತುಂ ಅರ್ಹಃ ಸ್ತವ್ಯ, ಯಜ್ಞ ಅಧ್ಯಯನ ಮುಂತಾದ ಪ್ರತಿಯೊಂದು ಸತ್ಕರ್ಮದ ಪ್ರಾರಂಭದಲ್ಲೂ ಓಂಕಾರದಿಂದ ಪ್ರಸ್ತಾಪಿಸಲು ಯೋಗ್ಯನಾದಂಥವನು ಅಂತೇಳಿ ಪ್ರತಿಯೊಂದು ನಾಮವನ್ನು ಹೇಳೋಕ್ಕಿಂತ ಮೊದಲು ಇದೆ ಓಂ ಸ್ತವ್ಯಾಯ ನಮಃ. ಓಂ ಬ್ರಹ್ಮಸೂತ್ರದಲ್ಲಿ ಭಗವಾನ್ ವ್ಯಾಸರು ಇದನ್ನು ಉಪಯೋಗಿಸ್ತಾರೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಮಂತ್ರಗಳನ್ನು ಹೇಳಬೇಕಾದಾಗ ಮೊದಲಿಗೂ ಓಂಕಾರವನ್ನು ಹಚ್ಚಬೇಕು, ಕಡಿಗೂ ಓಂಕಾರವನ್ನು ಹಚ್ಚಬೇಕು ಗಂಡಸರು. ಯಾಕೆ, ಸ್ರವತ್ಯನೋಂಕೃತಂ ಬ್ರಹ್ಮ ಪರತ್ವಾಚ್ಯ ವಿಶೀರ್ಯತೆ,
ಮೊದಲು ಓಂಕಾರವನ್ನು ಹೇಳಲಿಲ್ಲ ಅಂತ ಹೇಳಂತಂದ್ರೆ ಇದ್ದ ಪುಣ್ಯ ನಾಶವಾಗಿ ಹೋಗ್ತದಂತ. ಮಂತ್ರ ಮುಗಿದ ಮೇಲೆ ಓಂಕಾರವನ್ನು ಹೇಳಿಲ್ಲ ಅಂತ ಹೇಳಂತಂದ್ರೆ ಬರಬೇಕಾದ ಪುಣ್ಯನೇ ಬರೋದಿಲ್ಲಂತ. ಅಂದ್ರೆ ನಮ್ಮ ಮನೆ ಬಾರಿ ಏನಾಗ್ತಿತ್ತು, ಇದ್ದದ್ದು ಹಾಳಾಗಿ ಹೋಗ್ತದ, ಮುಂದೆ ಬರೋದು ಬರೋದಿಲ್ಲ ಅಂತಂದ ಮೇಲೆ ಅಧಃಪಾತವೇ ನಮಗೆ. ಆದ್ದರಿಂದ ಓಂಕಾರ, ನಾವು ಓಂಕಾರದಿಂದ ಪ್ರಸ್ತುತನಾದಂಥವನು, ಸ್ತೋತ್ರನಾಗಿರ್ತಕ್ಕಂಥವನು. ಇನ್ನ ಸ್ಥವಂ ಯಾಪಯತಿ ಇತಿ ಸ್ಥವಯ ಸ್ಥವಯ ಏವ ಸ್ಥವ್ಯ. ಸ್ತುತಿಯನ್ನು ಹೊಂದಿಸುವಂಥವನು, ಇತರ ಯಾವುದೇ ವ್ಯಕ್ತಿಯನ್ನು ಸ್ತುತಿಸಬೇಕಾದಾಗ ಆ ವ್ಯಕ್ತಿಯಲ್ಲಿರುವ ಭಗವಂತನನ್ನೇ ಮುಖ್ಯವಾಗಿ ನಾವು ಸ್ತುತಿಸಬೇಕೇ ಹೊರತಾಗಿ ವ್ಯಕ್ತಿಯ ಸ್ತೋತ್ರ ಅಂತನ್ನುವುದು ಸಲ್ಲದು. ಗುಹಾಶಯಾಯೈವ ನ ದೇಹ ಮಾನಿನೇ ಅಂತ ಶ್ರೀಮದ್ ಭಾಗವತದಲ್ಲಿ ಮಹಾರುದ್ರದೇವರು ನಮಗೆ ಆಜ್ಞಾಪನೆಯನ್ನು ಕೊಡಿಸ್ತಾ ಇದ್ದಾರೆ. ಎಲ್ಲರೊಳಗೂ ಇದ್ದು ಸ್ತುತಿಯನ್ನು ಸ್ವೀಕಾರ ಮಾಡುವವನು ಅವನೇ, ಆದ್ದರಿಂದ ಅವನು ಸ್ಥವ್ಯ. ಸ್ಥವಂ ಯಾಪಯತಿ ಜ್ಞಾಪಯತಿ ಇತಿ ಸ್ಥವ್ಯ. ಎಷ್ಟು ಕರುಣಾಳು ನೋಡ್ರಿ ಪರಮಾತ್ಮ. ಪ್ರತಿಯೊಬ್ಬ ವ್ಯಕ್ತಿ ಒಳಗೆ ಇದ್ದು ಸ್ತೋತ್ರವನ್ನು ಸ್ವೀಕಾರ ಮಾಡುವವನು ಅವನೇ, ಸ್ತೋತ್ರ ಮಾಡು ಅಂತ ನೆನಪು ಮಾಡಿಕೊಡುವವನು ಅವನೇ ಅಂತ. ಆದ್ದರಿಂದ ಅವನು ಸ್ಥವ್ಯ. ಈಗ ಒಂದೇನೋ ಒಂದು ಕೆಲಸ ಆಗಬೇಕಾಗಿದೆ ನಮಗೆ, ಆ ಕೆಲಸ ಆಗಬೇಕಂತಂದ್ರೆ ಸ್ತೋತ್ರ ಮಾಡಿದರೆ, ಪಾರಾಯಣ ಮಾಡಿದರೆ ಕೆಲಸ ಆಗ್ತದೆ. ಆ ಕೆಲಸ ಆಗ್ತಿತ್ತು ಅಂತೇಳಿ ಅಂತಂದ್ರೆ ದೇವರು ಕರುಣೆ ಮಾಡಿ ನಮ್ಮಲ್ಲಿ ಸ್ತೋತ್ರ ಮಾಡಿಸ್ತಾನೆ. ಸ್ತೋತ್ರ ಮಾಡಿಸೋದಷ್ಟೇ ಅಲ್ಲ, ಇವತ್ತು ನೀನು ಮರ್ತಿ ಎದ್ದೇಳು ಸ್ತೋತ್ರ ಮಾಡು ಅಂತ ನೆನಪಿಸಿಯೂ ಕೊಡ್ತಾನೆ. ಅಂತಹ ಕರುಣಾಳು. ಧ್ರುವರಾಜನ ಕಥೆ ಒಳಗೆ ಕೇಳ್ತೀವೋ ಇಲ್ಲೋ, ಪರಮಾತ್ಮ ಪ್ರತ್ಯಕ್ಷನಾದಾಗ ನೀನು ಏನು ಬೇಕು ಕೇಳು ಅಂತಂದಾಗ ಮಾತಾಡ್ಲಿಕ್ಕೆ ಬರಲಿಲ್ಲ ಅವನಿಗೆ. ಆಗ ಶಂಖವನ್ನು ಗಲ್ಲಕ್ಕೆ ಹಚ್ಚಿದಾಗ ಪಟಪಟ ಪಟಪಟ ಅಂತ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಭಗವಂತನ ಕಾರುಣ್ಯ. ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ಸ್ತವ್ಯ. ಸ್ತೋತ್ರವನ್ನು ಮಾಡು ಹಂಗೆ ನೆನಪಿಸಿ ಕೊಡ್ತಾನ, ಆದ್ದರಿಂದ ಅವನು ಸ್ತವ್ಯ. ಸಾರತ್ವಾತ್ ಸಹಃ ತತತ್ವಾತ್ ಸಹಃ ಹೃದಯ ಅವಿತುಂ ರಕ್ಷಿತುಂ ಯೋಗ್ಯತ್ವಾತ್ ಅವ್ಯಃ. ಸಾರಸ್ವರೂಪಿಯಾದಂಥವನು, ವ್ಯಾಪ್ತನಾದಂಥವನು, ಹಾಗೂ ಹೃದಯದಲ್ಲಿ ರಕ್ಷಿಸಿಕೊಳ್ಳಲು ಯೋಗ್ಯನಾದಂಥವನು ಯಾರೋ ಅವನು ಸ್ತವ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಅನುವಾದವನ್ನು ಮುಕ್ತಾಯ ಮಾಡೋಣ. ಓಂ ಮಹಾಯಜ್ಞಾಯ ನಮಃ, ಓಂ ಓಂ ಮಹಾಹವಿಷೇ ನಮಃ, ಓಂ ಓಂ ಸ್ತವ್ಯಾಯ ನಮಃ, ಓಂ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.